ಮಾತಾಡೋ, ನಂಗೊಂದ್ ಸ್ವಲ್ಪ ಜೋರಾಗಿ ಮಾತಾಡ್, ಕಿವಿ ಕೇಳ್ಸಲ್ಲ. ಬತ್ ಅಜ್ಜಿ, ಹಾ ನೀನು ಒಬ್ಬನ ಹುಟ್ಟಿದ ಮಾತಾಡು. ಏಯ್ತು ನಮ್ಮ ಮನೆಗೆ ಅಯ್ಯ ವಯಸ್ಸಿಗೆ ತಕ್ಕನ ಮಾತಾಡತಿ ನೀನು. ಆಮೇಲೆ ಏಸ್ಕೆ ತಗೊಂಬಂದು ಎರಡೈದು ಏಸ್ಕೆ ಬಟ್ಟು ಕಾಯಿ ಚಿಪ್ಪ ಬಿಟ್ಟು ಮುಂದೆ ಮಕ್ಕಳ ಕೊಡ್ತೀನಿ. ನೋ ನೋ ರೇ, ನನ್ ಕೈ ನೋಡು, ನನ್ನಂತ ಕೈಲಾಗಿದೆ ಅಜ್ಜಿ ಕೈಲಿ ನೀನ್ ಸಿಕ್ಬಿಟ್ರೆ ಬೋಳಿ ಮಗನೇ ನೋಡು. ನಮ್ಮ ನನ್ ಮಗಳು ಹಾಳ್ ಮಾಡಿ, ನನ್ ಮಗಳು 4-5 ವರ್ಷದಿಂದ ಮಡಿಕೊಂಡು ಎಲ್ಲ ದೊಳ್ತಾವ, ತಿಂದು ತೇಗಿ ಹೇಳ್ತಾವ ಎಲ್ಲ ಆಯ್ತಾವ. ಗುಂಜಿಕ ನಿಮ್ಮ ಅಮ್ಮನ್ ಮುಚ್ಚಿ ಮಡಿಕಳಕ್ಕೋರಂತೆ ನಮ್ಮನ್. ನಮ್ಗೆ ಇಲ್ಲಿ ಮೂರನೇ ಮಳೆ ಬಂದ್ರೆ ಎಲ್ಲ ತೊಟ್ಟಿ ಕಿಕ್ಕಿದ ಮನೆ ಮಡಿಕಳಕ್ಬೇಕಲ್ಲ ನಮ್ಗೆ. ನಿಮ್ಮ ಅನ್ನ ತಿನ್ನ ಮಾತಾಡು. ನಾನೇನೋ ಹೋಗ್ಲಿ ಬಿಡು, ನನ್ ಮಗಳು ಎಲ್ಲ ಚೆನ್ನಾಗೋಳ ಅಂತ ನಾನೇನೋ ಮಾತಾಡ್ಸೋಣ ಅಂತ ಮಾಡಿದ್ರೆ ಬೋಳಿ ಮಗನೇ ಇಷ್ಟೆಲ್ಲ ಮಾಡ್ತೀನೋ? ಹಾ ಕಮ್ಮಿ ಕುಡಿರಿ, ಯಾರೋ ಬಿಟ್ಟಿ ದುಡ್ಡು ಸಿಗ್ತದೆ ಅಂತ ಕೊಡುದು ಎದ್ದತ್ಲ ಮರ್ಯಾದೆ ಹೋಗ್ತಾನೆಲ್ಲ ಮರ್ಯಾದೆ ಕಳಿಬೇಡ್ರಿ. ಏಯ್ ನಿನ್ ಬಾಯಿ ಮಣ್ಣಾಕ. ನಿಮ್ಮ ಯಾವ್ದಾನ ಇದನ್ನ ಕೆರೆವಾಗ ನೀರೆಲ್ಲ ತಾಮನ್ ತಾಮನ್ ಬಕೆಟ್ ಮೀನ್ ಕೊಡ್ಸಕ್ಕೆ ದುಡ್ಡು ಕೊಟ್ಟು ಪ್ರಪಂಚದಾಗ ಎಲ್ಲ ಮಾಡ್ತೈತೆ, ನಾವ್ ಒಬ್ಬರೇ ಮಾಡ್ತಾ ಇಲ್ಲ ಕಳಲ್ಲ. ಏ ಮುದುಕಿ ಮುದುಕಿ ಬಿಟ್ಟೆ ಗೊಂಟ್ರಿ ಮುಟ್ರಿ ಪುಟ್ರಿ ಪುಬಳಿ ಕಮಳಿ ಪುಬಳಿ ಪುಬಳಿ. ಏ ತುಲಪ್ಪ ತುಲ, ಅದೇನ್ ಮಾತಾಡ್ತಾರ ಹಾಗಾದ್ರೆ ನಂಗೆ ಟಿಕ್ಕಿ ಇಡ್ರಿ ಇದು. ತುಲಪ್ಪ ತುಲ ಉಲ್ಕ ಮಿನಿ ಮುಂಡೆ ಉಗಳಿ ಮುಂಡೆ ನಿನ್ ಬಾಯಿಗ್ ಮಣ್ಣಾಕ. ಏಯ್ ಅನ್ನ ತಿನ್ನ ಮಾತಾಡು. ನೀನ್ ಹೋಗೋದಾರೆ ನೋಡಲ್ಲ, ಒಂದಲ್ಲ ಒಂದಿವ್ಸ ನನ್ ಶಾಪ ತಡ್ದೆ ಇರಲ್ವೋ, ನಿಮ್ಮ ಮನೆ ಹಾಳಾಕೋಗ, ನಿನ್ ಆಕ್ಸಿಡೆಂಟ್ ಆಗಿ ಆಗ್ತೀನಿ ನೀನು. ಏಯ್ ಆಕ್ಸಿಡೆಂಟ್ ಆದ್ರೆ ನನಗೆ ನಿನ್ಗೆ ಒಂಚೂರು ದುಡ್ಡು ಕೊಡ್ಬೇಕಾಯ್ತು ಬಾರ ಅಂಗಡಿಗೆ. ಗುಬ್ಬಿಗಟ್ಟಾಗ ಏನ್ ಸಾವುಕಾರ ನೀವ್ ಹೆಂಗ್ ಅನ್ಬಿಟ್ರೆ, ಹೆಂಗ್ ಹೇಳಿ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹೆಂಗೆ ಏನು ಎತ್ತ. ನೀವ್ ಬೆಳಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ ನೋಡ್ರಿ, ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ, ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೆಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ? ನೀವು ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಲ್ಲಿ ನ್ಯಾಯ ಆಗೋದು, ತೀರ್ಮಾನ ಆಗೋದು, ಆಮೇಲೆ ನೀವು ನ್ಯಾಯ ತೀರ್ಮಾನ. ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ, ನ್ಯಾಯ ಮಾಡೋರಪ್ಪ. ಯಾವ್ದಾರು ಬೇರೆ ನಂಬರ್ ಮಾಡಿದ್ರೆ ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜ. ಯಾವ ಊರು? ಬಳ್ಳಾಪುರ. ಯಾವ ಊರ ಹತ್ರ ಬರೋದು ಹೇಳ್ರಿ? ಅದು ಬೂಗನಹಳ್ಳಿ ರೇ. ಅಲ್ಲ ರೀ, ಯಾವ ಸ್ಟೇಟ್ ಅಲ್ಲಿ ಬರೋದದು? ತಮಿಳ್ನಾಡು. ಇದು ತುಮಕೂರು. ಕರ್ನಾಟಕ. ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾನಿತ್ತಯ್ಯೋ, ನಮ್ಮನ್ ಬಾಯಿಗೆ ಏನ ಯೋಲಿ ಕಂಡಿದ್ದ? ಮತ್ತೀಗ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟು ಮಾತಾಡ್ತಿರ್ತೀವಿ, ಸುಮ್ನೆ ಬಾಯಿಗೆ ಏನ್ ಇಕ್ಕಂಡಿರ್ತೀವಿ? ಯೋಲಿಗೆ ಇಲ್ಲಿ ಇಕ್ಕಂಡಿರ್ತೀಯ? ಅನ್ನ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ. ನೀನು ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ ತಿನ್ನಕೋನ? ಇಲ್ಲಿ ನ್ಯಾಯ ಮಾಡಕ್ಕೆ ಜನ ಮುಟ್ಟ ಬಾಯಿ ಮಗನೇ. ಒಂದ್ಸಲ ದಾಳಿ ಕಟ್ಟಿ ಇದನ್ನ ಇದನ್ ಮಾಡೋದು, ಇಬ್ರು ಕೊಲೆ ಮಾಡ್ಕೊಂಡ್ ಸತ್ತೋಗ್ಲಿ ಅಂತಲ್ಲ. ನೀನ್ ತಾಯಿನ ನಿಮ್ ತಾಯಿನ ತಡಿಯಪ್ಪಿ ತಡಿ, ಇಬ್ರು ಯಾಕೆ ಕೊಲೆ ಆಗ್ಬಿಡ್ತೀರಾ? ನಿನ್ನಂತರಿಂದಲೇ ಎಲ್ಲ ಜನ ಜೈಲು ಪೈಲು ಸೇರೋದು. ತಡಿ ತಡಿ ಒಂದ್ ನಿಮಿಷ, ಏನಕ್ಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಬೇಡ ನೀನು. ಕೂಲ್ 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 ತೋಲ್ಟಿಕ ಕೂಲ್, ನೀನು ಕೂಲ್ ನಿಧಾನಾಗ ಮಾತಾಡು, ಸಿಟ್ಟು ಮಾಡ್ಕೊಂಬೇಡ. ಗೊತ್ತಾಯ್ತಾ? ಸಿಟ್ಟು ಮಾಡ್ಕೊಂಬೇಡ. ಈಗ ಇಬ್ರು ಏನಕ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಬಾರ್ದು ನನ್ನ ಜೊತೆಗೆ? ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ? ಸಂಸಾರ ಐತೆ ಎಲ್ಲಪ್ಪ ಎಲ್ಲ ಐತೆ. ನಮ್ ನಮ್ಮ ಜೀವನ ನಾವು ಮಾಡ್ಕೊಂಡಿದ್ವಿ. ಇನ್ನು ಇಬ್ರು ಬಂದು ಇಬ್ರು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗೆ ಹೋಗ್ಲಿ ಅಂತಲ್ಲ. ಏನ್ ಇಬ್ರು ಇಬ್ರು ಏನ್ ತಿಳ್ಕೊಂಡ್ಸ್ ಹೋಗ್ತೀರ? ಇಬ್ರು ಅನುಸರಿಸ್ಕೊಂಡು ಒಂದ್ ದಿವಸ ಅವನ್ ಮನೆ ಕಂಡ್ಲಿ, ಒಂದ್ ದಿವಸ ನಿನ್ ಮನಿಕೋ, ಒಂದ್ ದಿವಸ ಅವನ್ ಬರ್ಲಿ, ಒಂದ್ ದಿವಸ ನೀನ್ ಬರೋದ್ ಬೇಡ. ಸಂಸಾರ ಮಾಡ್ಕೊಂಡ್ ಕ್ಲೀನ್ ಆಗಿ ಹೋಗ್ರಿ. ತಿಂಗ್ಳಿಗ್ ನೀನ್ 30,000 ಕೊಡು, ಅವನ್ 30,000 ಕೊಡ್ಲಿ. 30,000? ಇಲ್ಲಿ ಮನೆಗೆ ತೊಟ್ಟಿಗ್ತೈತೆ ಮಳೆ ಬಂದ್ರೆ ಮನೆ.
ಮೂವತ್ ಸಾವಿರ ಕೊಡಕ್ ಇಲ್ಲಿ ನನ್ಗೇನಂತದ ಇರೋದು ಎಲ್ಲ ಇನ್ನೂರು ಕಿಳಿ ಕಿಳಿ ನೋಡ್ಕಿಲ್ಲ ಇದೆಂತದ ನಾನು ಏನಪ್ಪ ಚಿನ್ನು ನಾನು ಕಿಳಿ ಕಿಳಿ ಕೋಮ್ಲಿ ಕೋಮ್ಲ ಬೇಜಾರ್ ಮಾಡ್ಕೊಂಬೇಡ ಹಲೋ 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 ನಾನ್ ನಿಂಗ್ ಮುತ್ ಕೊಟ್ಟಿದ್ದೀನಲ್ಲ ಸಾಕ ನನಗೆ ಮುತ್ತು ಕೊಟ್ಟನಲ್ಲ ಸಾಕಿನ್ ಮುತ್ತು ಯಾವ್ದೋ ನಾಯಪ್ಪ ಬಂದೈತೆ ಅಂತ ನಾನ್ ತಿಳ್ಕೊಂಡು ನನ್ಗೆ ಯಾಕೆ ಕೊಡ್ತೀಯ ನನ್ಗೇನ್ ಕೊಡ್ತೀಯ ನನ್ಗೆ ನನಗೆ ನನ್ಗೆ ಮುತ್ತು ಬೇಡ ಯಾತ್ರದ ಬೇಡ ನನಗೆ ಫೋನೇ ಮಾಡಬೇಡ ಇಪ್ಪೇ ನಂಗೆ ನೋಡು ಕೆಟ್ ಕೆಟ್ ಮತ್ ಬೈಬಿಡ್ತೀನಿ ಚಿನಾಲ್ ಮುಂಡೆ ಕೆಟ್ ಕೆಟ್ ಮತ್ ಬೈಬಾರ್ದಪ್ಪ ನೋಡು ಇವತ್ತು ಶುಕ್ರವಾರ ಚಾಮುಂಡೇಶ್ವರಿ ವಾರ ಇವತ್ತು ಚಾಮುಂಡೇಶ್ವರಿ ನಿಂಗೆ ಒಳಿತನ್ನು ಮಾಡಿಲಿ ಸದಾ ಕಾಲ ನೂರು ಕಾಲ ಕಾಯಿಲೆ ಬಂದು ಸಾಯ್ಬೇಕಾದ್ರೆ ಸತ್ತೋಗು ಅಂತ ಹೇಳಿ ನಿಂಗೆ ಆಶೀರ್ವಾದ ಮಾಡಿ ದೇವರಲ್ಲಿ ಬೇಡ್ಕೊಂತಾ ಇದ್ದೀನಿ ದೇವರು ದೇವ್ರು ನೋಡ್ಕೊಳ್ಳೋನು ದೇವ್ರು ನೋಡ್ಕೊಳ್ಳೋದು ನಿನ್ ನಿನ್ನಂತಾರೆಲ್ಲ ಇದು ಮಾಡಂಗ ಏ ತುಲ್ಲಪ್ಪ ಚೋಳಿಗೆ ಎದೊಳಕ್ಕೆ ಆಗಲ್ಲ ಕಣ ಹಾಲ್ ಕರಿಯೋದ್ ಹೆಂಗೋ ಏನು ಹೆಂಗ ನೀನು ಎದ್ದಿದ್ದಿಲ್ಲ ಇವತ್ತು ಅಷ್ಟೊತ್ತು ಇಷ್ಟೊತ್ತಿಗೆ ಇವತ್ತು ನನಗೆ ಇದು ನಾಯಿ ತರ್ದಿತ್ತಲ್ಲ ಅವಾಗ್ಲೂ ಕಮ್ಮದ ಉಚ್ಚ ಆಸ್ಪತ್ರೆಗೆ ಹಾಕಿವ್ರು ಅದಕ್ಕೆ ಹಂಗಾಗಿ ನಾನು ಯಾವಾಗ್ಲೂ ಎದ್ದೇ ಇರ್ತೀನಿ ನೀವು ಹಲೋ ಹೆಂಗ ಇದ್ ಮಾಡ್ಕೊಂಡು ಇದ್ ಮಾಡ್ತಿದ್ದೀರಲ್ಲ ಅಷ್ಟೇನೆ ನೀವು ಹಾಲ್ ಕರೆಯಕ್ ಹೋಯ್ದಿಲ್ವಣ ಹಾಲ್ ಎಷ್ಟು ಟೈಮ್ ನಾವ್ ಹಾಲ್ ಕರಿಯಕ್ ಎದ್ದಿಲ್ಲ ನನಗೆ ಹಾಲೆ ಉದ್ನಾಯಿ ಕಡದು ಹಾಲೆ ಉಚ್ಚ ಆಸ್ಪತ್ರೆಗಾಯ್ ಹಾಲೆ ಮೂರ್ ತಿಂಗಳಾತು ಯಾವಾಗ್ಲೂ ಎದ್ದೇ ಇರ್ತೀನಿ ಹಾಲೆ ಎಷ್ಟು ಟೈಮು ಹಾಲೆ ಆರೂವರೆ ಅಂತ ಬಂತಲ್ಲ ಬೆಳಿಗ್ಗೆ ಹಾಂ ನಿನ್ನ ಇನ್ನು ರಾತ್ರಿ ಒಂಬತ್ತುವರೆ ಕಣ ಹಾಲ್ ಕರೆಯಲ್ವಣ ಎಲ್ಲ ಎಲ್ಲಿ ಬರ್ತಿದ್ ಹಾಲ್ ಕರೆಯಕ್ಕೆ ನೋಡಿ ಎಲ್ಲನ್ನ ಕೈ ಹಾಕಿ ಇಲ್ಲ ನಮ್ಮ ಏನು ಇಲ್ಲ ಕೈ ಹಾಲ್ ಕರೆಯವೂ ಇಲ್ಲ ಪಾಲ್ ಕರೆಯವೂ ಇಲ್ಲ ಏನು ಇಲ್ಲ ಇವು ಏನ್ ಒಂದ್ ಕೋಳಿ ಕೊಕ್ರೆ ಯಾತ್ರದಿಲ್ಲ ಒಂದು ಆತ್ಮರಿ ಹಾಕ್ಬಿಟ್ರಿ ನೋಡ್ ನಾಯಿ ಪಾಯ್ ಇದ್ರೆ ನಾಯಿ ಎಲ್ಲ ಕರ್ಕೊಳ್ಳೋಣ ಅಲ್ಲೆಲ್ಲ ಅದು ನೀವು ಕರೆದ್ರು ಬಿಡಿದ ನಿಮ್ಗೆ ಅಣ್ಣ ಸರಿ ನಾಯಿಗೆಲ್ಲ ಪ್ರಪಂಚ ಹಾಲ್ ಕರ್ದಿರ ನೋಡ್ರಿ ಅಣ್ಣ ನಾನು ಎಷ್ಟು ನೀವೆಲ್ಲ ಕಟ್ಕೊಂಡ್ ಏನ್ರಿ ನಿಮ್ ಕಷ್ಟ ಸುಖ ಅದ್ ಏನಿದ್ರು ಹೇಳ್ರಿ ಏನ ಇತ್ತು ಅಂತ ಅವ್ರನ್ನೆಲ್ಲ ಎತ್ತಬಾರ್ದು ಮನೆ ಮನೆ ತೆಗೆ ಮಾತಾಡಬಾರ್ದು ನೀನ್ ಅವ್ರ ಮನೆ ತೆಗ್ದಿದ್ಯಲ್ಲ ಅಣ್ಣ ಅದಕ್ಕೆ ನಿನ್ನ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಅಥವಾ ಅವ್ರ ಅಂಟಂದ್ರ ನೀನು ರೇ ಈಗ ಅದೇ ಮಾತು ನಾವು ನಿಮ್ಗೆ ಹೇಳಿದ್ರೆ ನಿಮ್ಮನೆಗೂ ಹೆಣ್ಮಕ್ಳು ಅವ್ರಲ್ವಾ ಈ ತರ ಮಾಡಿದ್ರೆ ನೀನು ಕಣ್ಣಾಗ ನೋಡಿದ್ಯ ಫೋಟೋ ಹೊಡ್ಕೊಂಡ್ ಬಂದಿದ್ಯ ಅಲ್ಲಿ ನಾನು ಹೋಗಿರೋದ ಏನ್ಗೆ ಇವಾಗ ನನ್ನ ಎಲ್ಲ ಯಾವ್ದೋ ಕಾಲದಾಗ ನಾನು ಏನೇನ ಹೋಗಿರೋದು ಅಥವಾ ಹೋಗಿದ್ನು ಹೋಗಿ ಬಿಟ್ಟಿದ್ನು ಅದೆಲ್ಲ ನೀನು ಫೋಟೋ ಹೊಡ್ಕೊಂಡ್ ಬಂದಿದ್ಯ ಈಗ ನನಗೂ ಬೇಡ ನಿಮ್ಗೂ ಬೇಡ ಆ ಟಾಪಿಕೇ ಬೇಡ ಮಾತಾಡೋದು ತಡಿ ತಡಿ ತಡೆಯಲೇ ತಿಕಾ ದುಮ್ಕೊಂಡು ಒಂದ್ ನಿಮಿಷ ಹಲೋ ಕದ್ರಿ ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡು ಅವ್ರವ್ರ ಮದ್ವೆಗೆ ತಿಥಿಗೆ ಮದುವೆ ಮನೆಗೆ ಅವ್ರವ್ರ ಮದುವೆ ಮನೆಗೆ ಅವ್ರವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನನ್ನ ಮಗ ನೀನು ತಿಕ ಬೆಳೆಸ್ಕೊಂಡು ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಎದೊಳಕಾಗಲ್ಲ ಆಮೇಲೆ ಎದ್ರೆ ಕುಂತ್ಕೊಳಕಾಗಲ್ಲ ಆಮೇಲೆ ಕ್ಲೀನಾಗಿ ಒಂದೇ ಸರಿ ಮನೆ ಕಳ್ದ ನೀನು ಚಾಪೆ ಹಾಸ್ಕೊಂಡು ನೋಡೋಣ ಒಬ್ನೇ ಒಂದೇ ಸರಿ ಎದೊಳ್ತೀನ ನೀನು ಎರಡು ಬಿಂಗೆ ಎತ್ಕೊಂಡು ಮೇಲಕ್ಕೆ ಕುಂತ್ರೆ ಅಡಿಕೆ ತೋಟಕ್ ಪೂರ್ತಿನ ನೀವೆಲ್ಲ ಬೋರಗಳಿಂದ ನೀರ್ ಹಿಡ್ಕೊಂಡು ಒತ್ತುಯ್ತೀರ ನಾನು ಒತ್ತುಯ್ತೀನ ಏನ್ ಮಾಡೋದು ಹೋಗ್ಲಿ ಕ್ಲೀನ್ ಆಗೋ ನಮ್ಮನ್ನ ನಾನ್ ನೀರು ಹುಯ್ತೀನಿ ನೀನ್ ಇವತ್ತು ಬಾ ಮುಂದ್ಗಡೆಯಿಂದ ಕೈಯಾಗ ತೊಳ್ಕಂತಿಲ್ಲ ನೀನು ತಿಕ್ಕನ ನೋಡೋಣ ತಾಯಿ ಎತ್ತೋದ್ರು ಲಾಸ್ಟ್ ಅಲ್ಲಿಗೆ ಬರ್ತಾರಲ್ಲ ಇವನು ಅಮ್ಮನ ಯಾ ನನ್ನ ಮಕ್ಕಳನ್ನ ಮಾಡ್ಲಿ ಒಂದ್ ನಂಟ್ರು ಮಾಡ್ದಂಗ ಆಗಿವತ್ ನಮ್ಗೆ ಯಾರೋ ಒಂದ್ ಅಂತಂಬಿರಿ ಆ ನನ್ನ ಮಕ್ಕಳು ಬರೀ ಅಲ್ಲ ಸರ್ ನಿಮ್ಗೆ ಏನೋ ಒಂದ್ಸಲ್ವ ಚಿಕ್ಕ ಮಕ್ಕ ಹಂಗೆಲ್ಲ ಅಂತ ಅಂತೀರಲ್ಲ
ನೀನ್ ಕಂಡೋರ್ ಮನೆಗೆ ಕಂಡೋರ್ ತಿಂದು ತಿಂದು ಹೊಟ್ಟೆ ತಿಕ್ಕ ಬೆಳೆಸ್ಕೊಂಡಿದ್ಯಾ, ನನ್ನಂಗೆ ನಾನು ಪಕ್ಕದಾಗ ಕೂತ್ಕೊಂಡು ನೀನು ಪಕ್ಕದಾಗ ಕೂತ್ಕೋ, ನಾನು ತೊಳ್ಕಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ ನೀನು ಮುಂದ್ಗಡೆ ತೊಳ್ಕಂತೀನೋ, ಚಾಲೆಂಜ್ ಇದು 50,000 ಫ್ರೀ ಬೇಡ ಕಣೋ, ಅದನ್ ನೋಡಕ್ಕೆ ವಿಡಿಯೋ ಮಾಡ್ಕೊಳಕ್ಕೆನೆ ಒಂದಿಬ್ರು ಖರ್ಚನ ಬೇಕಾರೆ ಚಾಲೆಂಜ್. ಈಗ ನೀನ್ ಮುಂದ್ಗಡೆಯಿಂದ ತೊಳ್ಕಂತಿ ಕೈ ಇಕ್ಕಿ ಹಿಂದ್ಗಡೆಯಿಂದ ತೊಳ್ಕೊಳದಲ್ಲ. ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಹೇಳ್ದಲೆ ಬೋಳಿ ಮಗನ ನೀನು ನೀನು ವೈಟ್ ಗಿಲ್ಟ್ ಹೋಗಿ ನಿಗದ್ಕೊಂಡ್ ಹೋದ ಅಂತ ಏನು ಅಂತ ಅಲ್ಲ, ಅವಾಗ್ಲೇ ಬೈದಲ್ಲೋ ವಾಂತಿ ಇತಿಹಾಸ ಇದೆಲ್ಲ ಏನು ಕತೆ ಹೇಳ್ತಾ ಇಲ್ಲ, ಮೂಗಕ್ ಬಾಯಾಗೆ ಬಂತು ಅಂತ ಅಂದ್ರೆ ವಾಂತಿ. ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕನ ಸೂರ್ಯನ ಮ್ಯಾಗಡಿ ಮಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ, ಆದ್ರೆ ಜೀವ ಹೋಗ ಚಾನ್ಸ್ ಇರ್ತೈತೆ ಗೊತ್ತಲ್ಲ ನಿಮ್ಗೆ. ರಾತ್ರಿ 10 ಗಂಟೆಗೆ ಅಯ್ಯೋ ಇವ್ ಕಾಯ್ನಾಕೆ ಮ್ಯಾಗಡಿಕೆ ಕತ್ತಿನ್ಸಿರ ಮ್ಯಾಗಡಿಕ್ ಮಾಡ್ರೆ ವಾಂತಿ ಕಮ್ಮಿ ಆಗುತ್ತೆ ಅಂತ ಅಂತ ಹಂಗೇಳಲ್ಲೇ. ಕತ್ತಿನ್ಸಿರ ಮೇಲಕ್ಕೆ ಎತ್ ನೋಡಿದ್ರೆ ಅಂತ ಮೇಲಕ್ಕೆ ಸೂರ್ಯನ್ ನೋಡೋದ್ ನಿಮ್ಮ ನನ್ನ ಮಗನಲ್ಲ ಅಮ್ಮನಕ್ಕೆ ಅಮ್ಮ 10 ಜನ ಕುಡಿಯೋದು ಒಬ್ನೇ ಕುಡಿದು ಮಾತಾಡೋದು ನೋಡಿ ನಮ್ಮನ್ನ ನಮ್ಗೆ ಏನು ಕುಡಿದಾರಿಗೆ ನಮ್ಗೆ ಇವಾಗ ತಲೆ ಕೆಡ್ಸದ. ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಸರಿ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ. ವಾಂತಿ ಬಂದಾಗ ಮೇ ಬದೇ ಸೂರ್ಯ ಹೇಳು ನೀನ್ ಕರೆಕ್ಟ್ ಆಗಿ ಅಮ್ಮನಕ್ಕ ಏನ್ ಕರ್ಮನಪ್ಪೋ ನಿದ್ದೆ ಬರ್ದಿದ್ಕು ಇಲ್ಲಿ ತಲೆ ಕೆಡ್ಸೋದಕ್ಕು ಹೇಳು. ಈ ಸೂರ್ಯ ಇದೆಲ್ಲೈತೆ ಸೂರ್ಯನ್ ತೋರ್ಸು. ಅಲ್ಲ ಸ್ವಾಮಿ ನೀನು ಹೇಳಿದ್ದೇನೋ, ನೀನ್ ಹೇಳ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದ್ ಈಗ ಸೂರ್ಯನ್ ತೋರ್ಸು ನೀನು ಬಾ. ನಿಮ್ ಅಂತಕ್ ಬತ್ತೀನಿ ಈಗ, ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ, ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಯಾರ್ಯಾರ ಕೈಲಿ. ಈಗ ನೀನ್ ಸೂರ್ಯನ್ ತೋರಿಸ್ಬೇಕು, ಇಲ್ಲ ನಿಮ್ ಮನೆ ಬಾಕ್ಲಾಗೆ ಮನೆ ಕಂತೀನಿ ಇವತ್ತು ಅಷ್ಟೇನೆ ಸ್ವಾಮಿ. ನಾವ್ ಹೇಳಿದ್ದೇನು ಫಸ್ಟ್ ಸೂರ್ಯ ನಿಮ್ಮಂತ ವೈತಾ, ಈಗ ನೀನ್ ಈಚಿಗ್ ಬಾ ಮನೆಯಿಂದ ಈಚೆಗೆ ಬನ್ನಿ. ನೀನು ಏನ್ ಕರ್ಮನಪ್ಪ ಇದು ನಮ್ಮ ಇದೇನು ಅಂತ ಹೇಳೋಣ ನಾವು, ಏನ್ ಕತೆ ಅಂತ ಹೇಳೋಣ ನಮ್ಗೆ. ಹಿಂಗೆ ಆಗೋದ್ರೆ ಹೆಂಗೆ ನಾವು ಜೀವನ ನಮ್ದು. ಈಚೆಗೆ ಬಂದನ ನಮ್ಮ ಈಚೆಗೆ ಬಂದನ ನರಸಿಂಹರಾಜ ನಮ್ಮನ್ನಾರ ನೀನ್ ಮಾನ ಮರ್ಯಾದೆ ಐತೆ ಅಂತ ಅವನ್ಯಾರ ಫೋನ್ ಮಾಡ್ಯವ್ ನೀವು ನಮ್ಮನ್ನಾರ ಆನೆ ಆನೆ ಏಣಿ ಹಾಕೊಂಡ ತಗೊಟ್ಟು ನಿನ್ಗೆ ಬಂತು. ಮಾನ ಮರ್ಯಾದೆ ಐತೆ ಆನೆ ದೇವ್ರು ಅಂತ ಅವನ್ಯಾರ ತಗೊಂಡ್ರಾಗ್ಲಿ ಆಯ್ತು ಸ್ವಾಮಿ, ತಪ್ಪಾಯ್ತು ಇಡಿ ನಮ್ ಯಾಕೆ ಹಿಂಗ್ ಸುಮ್ನೆ ನೋಡಿತಾ ತಲೆ ಹೊಡ್ತಾ ಬಂತೀವಿ. ಈಚೆಗೆ ಬಂದು ಸೂರ್ಯ ನೋಡ್ಲಿಲ್ಲ ಅಂದ್ರೆ ಸಿಗಂದೂರು ದೇವಿ ಒಂದು ವಾರದಲ್ಲಿ ನಿನ್ನ ಹಾಳು ಮಾಡ್ತಾಳೆ. ಈಗ ನಮ್ಮ ಹೊಲ್ದಾಗೆ ಹಲೋ ಹೊಲ್ಗಳೆಲ್ಲ ನಮ್ ಹೊಲ್ದಾಗೆ 4 ಮರ ಹಾಕಿದೀವಿ, ಒಂದ್ ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡಣ ಯಾರನ್ನ ತಗಡಂಗಿದ್ರೆ. ಆದಷ್ಟು ನೀವು ನಮ್ಗೆ ಫೋನ್ ಮಾಡ್ಕೊಡಿ ಅಣ್ಣ. ಮರ ಚೆನ್ನಾಗಿ ಬೆಳ್ಕೊಂಡೈತೆ, ಅಲ್ಲೇ 13 ವರ್ಷದ ಮರ ದೊಡ್ಡದಾಗ ಬೆಳ್ಕೊಂಡ ಕೊತ್ತಂಬರಿದ ಮರ ಸಕ್ಕದಾಗೈತೆ. ಮರ ಕೊತ್ತಂಬರಿದು ಮರ ಕೊತ್ತಂಬರಿದ ಮರ ಅಲ್ಲೇ 13 ವರ್ಷದ್ದು ಬೆಳೆಯೋದು ಚೆನ್ನಾಗಿ ಬೆಳಕಡೆ. ಮೆಂತೆ ಸೊಪ್ಪಿಂದು ಚೆನ್ನಾಗಿತ್ತು ಮರ, ಪುದೀನ ಸೊಪ್ಪಿಂದು ಚೆನ್ನಾಗಿತ್ತು ಮರ. ಎಷ್ಟು ದಿನದಿಂದ ಆಸ್ಪತ್ರೆಗೆ ಇಂಜೆಕ್ಷನ್ ತಗೊಂಡಿಲ್ಲ ನೀವು? ಅಲ್ಲ ಅಣ್ಣ, 13 ವರ್ಷದಿಂದ 13-14 ವರ್ಷದಿಂದ ಅದು ಇದು ಬೆಳೆ ಗಿಡಗಳಣ್ಣ 13-14 ವರ್ಷದ್ದು. ಹುಚ್ಚಿನ ಮಕ್ಳು ನೀವು, ಹುಚ್ಚಿನ ಮಕ್ಳು ನಮ್ಮನ್ನು ಹುಚ್ಚಿಡಿಸ್ತೀರ ನೀವು. ಹುಚ್ಚ ಮದ್ವೆ ಎಲ್ಲ ಆಗಿದೆ ಸರ್, ನಮ್ಗುಟ್ಟು ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದ್ದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತದ್ರು ಸರ್. ಒಳ್ಳೇದಾಗ್ಲಿ ಸತ್ತೋಗ್ಲಿ, ನೀವು ಮಕ್ಳು ಮಾಡ್ಸ್ಕೊಂಡು ಸುಮ್ನೆ ಇದ್ಬಿಡಿ ನನಗೆ. ಬರೇ ನಿಮ್ಮ ಊರ್ನಾರೇ ನಿಮ್ಮ ಅಮ್ಮ ದೆಂಕರೆ ಮಾಡಿ ನರಸಿಂಹಣ್ಣ. ಓ ಈಗ ನೋಡಿ ಸರ್, ಚೆಡ್ಡಿ ಹುಚ್ಚಿಸ್ಕೊಂಡಂಗೆ ಆಗ್ತಾ ಇದೆ ನಂಗೆ ಅಣ್ಣ. ಇಲ್ಲ ಮಧ್ಯಾಹ್ನ 3 ಗಂಟೆ ತಗ ನೀನು ಹುಚ್ಚಾಗಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು ಏನು?
ಬಸ್ಟೈಟ್ ಇಡಿಯೇಟ್ ಹೇಳು. ಏನ ಇದು ಇನ್ನ 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಐತಾ ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂತ ಕೆಲಸ ಮಾಡ್ತಾರಪ್ಪ ಇವರು ಅಣ್ಣ. ಹಲೋ ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬಚ್ಚೆ ಇಲ್ವಣ್ಣ ಇವತ್ತು ಗಿರಾಕಿ ಕರ್ಕೊಂಬಂದ್ರಣ್ಣ. ಇಲ್ಲಿ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಹಲೋ ಏನ್ ಕರ್ಮ ಮಾಡಿದ್ದು ಮಣ್ಣೆಲ್ಲ ಧರ್ಮಸ್ಥಳಕ್ಕೆ ಹೋಗ್ಬಂದು ಹೊರನಾಡಿಗೆ ಹೋಗ್ಬಂದು ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆ ದಾಸವಾಳದ ಗಿಡ ಹಾಕಿದ ಅದೇ ಗಿರಾಕಿ ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಡ್ ಬರೋಣ 10 ಎಕರೆ ಹಾಕಿದೀನಿ ಅದು ಗಿರಾಕಿ ಇವತ್ ಕರ್ಕೊಂಡ್ ಬರ್ತೀನಿ ಅಂದ್ರೆ ನಾನು ಫೋನ್ ಇಡೋದು ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ ಕರ್ಕೊಂಡ್ ಬರ್ತೀಯ ಅಣ್ಣ. ನನ್ನ ಇಲ್ಲ ಸ್ವಾಮಿ ಸುಳ್ಳು ಹೇಳ್ಬಾರ್ದು ನಾವು ಕರ್ಕೊಂಡ್ ಬರಲ್ಲ. ಕರ್ಕೊಂಡ್ ಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ ತುಮಕೂರು ಆ ಕಡೆ ಬಳ್ಳಾರಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗಿ ಮಾಡೋದು? ನಾವು ಮಾಡ್ತೀವಿ ಸರ್ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ ಮೂರ್ತಕ್ಕೆ ಬಕೆಟ್ ಇಕ್ತೀವಿ ಮನೆಗೆ ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ರಿಯಲ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಅಣ್ಣ ಚೆನ್ನಾಗಿ. ಓ ಕೊಟ್ಟರೆ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಡ್ ಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿಗೆ ಬಿದ್ಬಿಡ್ತೀನಿ ಹೊಂಡ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ ನೀವು ನಮ್ಗೆ ಟೈಮ್ ಕೊಡ್ಬೇಕು. ನೀನು ನಮ್ಗೆ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೇ ಊಟ ಮಾಡ್ಬೇಕು. ನಾನು ಆಲೇ 4 ಗಂಟೆ ಆಗ್ತಾ ಬಂತು ಮಧ್ಯಾಹ್ನದ ಊಟ ಮಾಡ್ಬೇಕು. ಆಲೇ ವಿಧಾನಸೌಧದಲ್ಲಿ ಟೈಮ್ ಆಯ್ತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ಹ್ಮ್ ವಿಧಾನಸೌಧದ ಆಲೇ 4 ಗಂಟೆ ಆಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತಾಗ ಕರ್ಕೊಂಡ್ ಬರಕ್ ಹೋಗ್ಬೇಕು. ಸ್ವಾಮಿ ಕರ್ಕೊಂಬನ್ನಿ ಕರ್ಕೊಂಬಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿ ನಾನು ಒಂದ್ ಸ್ವಲ್ಪ ಅಂದ ಮಾಡ್ಬಿಟ್ಟು ಬರ್ತೀನಿ ಫೋನ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರೆ ನಾಳೆ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ ಮನೆ ಸುಮ್ಮ ಬಿದ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ ತಿರ್ಗಾ ಇವರು ಇಟ್ಟಿಂದ ಹೊಡ್ಸಂಗ್ ಕಾಣ್ತಾರ ಬಂತಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಇಲ್ಲಾರು ಊಸ್ ಬಿಟ್ಕೊಂಡು ಹೋದ್ರೆ ಗಬ್ ಬಾಯ್ಸ್ ನೋಡ್ರಿ. ಹೌದಣ್ಣ. ಇನ್ನೇ ಅಣ್ಣ ಒಂದ್ರಿಮಿಷ ಯಾರು ವಾಸನೆ ಬಂದಿದ್ದು ಏನ್ ಕೇಳು? ಆಯ್ತು ಒಂದ್ ನಿಮಿಷ ತಡಿ. ಅವಾಗಲೇ ಯಾರು ಕೇಳಿಸಲ್ಲ. ಯಾರಿಗೆ ಕೇಳಿದ ಹೇಳು? ಹೇಳು ಅದಕ್ಕೆ ಹೇಳು. ಯಾರು ಯಾಕಡೆ ಕೇಳಿಸು? ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನಗೆ. ಯಾಕಡೆ ಕಣ ಇದ್ದಾಳು ಗೆದ್ದೇನ ಬೇಕಾಯ್ತೆ ಹೇಳು. ಹಲೋ ಅಣ್ಣ ನರಸಿಂಹಣ್ಣ. ನರಸಿಂಹಣ್ಣ ಅಯ್ಯೋ ಅವನ ಅಮ್ಮ ನರಸಿಂಹರಾಜ ಶಾರ್ಟ್ ಸುಮ್ಮನೆ ಫೋನ್ ಒಂದ ಮಾಡಿ ಯಾವಾಗ ಕರ್ಕೊಂಡ್ ಬರ್ತೀಯ ಗಿರಾಕಿನ? ಯಾರಿಗ್ ಟಿಕ್ಲು ಮತ್ತೆ ಮಾಡ್ಬೇಕು ನಾನು?
ನನ್ನ ಮನಸ್ಸಲ್ಲಿ ಮಾತ್ರ ನೀನೆ ತುಂಬಿಕೊಂಡಿದ್ಯ ಚಿನ್ನು, ನೀನೆ ತುಂಬಿಕೊಂಡಿದ್ಯ. ನಿನ್ಯಾವತ್ತು ನಾನ್ ಮರೆಯೋದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ, ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರಬೇಕು ಅಂತ ನಾನು ಕೇಳ್ಕೊಂತೀನಿ. ಅದೇನೋ ತಿನ್ಲಿಲ್ಲ ಉಂಡಿಲ್ಲ, ಅದೇನೋ ತುಳಿ ಬಂದ್ ಕಣ್ಗೊಡಿತು ಅನ್ನಂಗೆ. ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ, ಒಂದ್ ಎಲೆ ಅಡಿಕೆ ಕೊಡಲ್ಲ, ಎಷ್ಟು ಪಗ ಅಂತಾರೆ. ನಾವು ಒಳ್ಳೆ ವಯಸ್ಸಾಯ್ತು, ನನಗೆ ನಿನಗೂ ವಯಸ್ಸಾಯ್ತು ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗಲೇ ಇರೋದು ನನ್ನ ನಿನ್ನ ಸುಖ. ಸುಖ ನನ್ನ ನಿನ್ನ ಈಗ ನೋಡು, ನಿನ್ಗೂ ಮದ್ವೆ ಆಗೈತೆ ಮಕ್ಕಳಾಗೈತೆ, ನನಗೂ ಮದ್ವೆ ಆಗೈತೆ ಮಕ್ಕಳಾಗೈತೆ. ಈಗ ಇಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗೆ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗೆ ಕೊಡ್ತೀನಿ ಒಳ್ಳೆ ಸುಖ ಬೇಕು ಅಂತ ಅಂದ್ರೆ. ಒಂದೊಯ್ಯರ ಇದು ಕರೆಂಟ್ 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 ಐತಲ್ಲ ಪ್ಲಸ್, ಒಂದೊಯ್ಯರ ತೂತ್ ಇಟ್ಬಿಡು, ಇನ್ನೊಂದೊಯ್ಯರ ನೀನ್ ಇಟ್ಕೊಂಬಿಡು, ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು ನನ್ಗ ಆ ತೂತ ಬೇಡ, ಕರೆಂಟಿನ ತೂತ. ಒಂದೊಯ್ಯರ ಇದಕ್ಕಿತ್ತು ಏನಕ್ಕೆ ಪ್ಲಗ್ಗಿಗೆ, ಒಂದೊಯ್ಯರ ಪ್ಲಗ್ಗಿಗೆ ಇತ್ತು, ಇನ್ನೊಂದೊಯ್ಯರು ನೀನ್ ಇಟ್ಕೊಂಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರು ಆ ತೂತಿಗೆ ಇಕ್ತೀನಿ, ಆದ್ರೂ ಅದ್ ನನಗೆ ಬೇಕು ಬೇಕು ಬೇಕು, ಅದ್ ನನಗೆ ಬೇಕೇ ಬೇಕು ಚಿನ್ನು, ಅದ್ ನಂಗೆ ಬೇಕೇ ಬೇಕು. ಬೇಕೇ ಬೇಕು? ಹ್ಮ್ ಬೇರೆ ನೋಡ್ಕೋ. ನೋಡು ಆತರ ಮಾತಾಡ್ಬೇಡ. ಎಷ್ಟು ಕೊಟ್ಟಿದ್ ನೀನು ಮಾಸ್ಟ್ ಮಾಡಿದಿನ ಅಲ್ಲಣ್ಣ ದೇವ್ರು ಅಂತ ನಿಮ್ಮ ಅಪ್ಪರ್ ಬದುಕೋರ್ ಯಾಕಣ ಅಲ್ಕ ಮತ್ತೆ ಯಾಕಣ ಬೈತಿರೋದು? ಇಲ್ಲ ಉಸಿರಾಡಕಾಲ ನನಗೆ ಹಂಗಂತ ಎಲ್ಲ ಕರೆಂಟ್ ಬೇಕು ಅಂತ ಮಾತು ಕೇಳಿ ನನ್ಗೆ ಉತ್ತರ ಆಡಕಾಲ. ಈಗ ನೋಡೋಣ ಅದನ್ನ, ಯಾರು ನೋಡ್ಕೊಂಡಿರ್ಲಿಲ್ಲ, ತಗೊಂಡ್ರೆ ಯಾರನ್ನ ನೋಡೋಣ. ಅದೇ ಹಳೆ ಗೋರನ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನ ಯಾರಿಗಾನ ಕೊಟ್ಬಿಡ್ತೀನಿ ನೋಡೋಣ. ನಮ್ಗೆ ಏನ್ ಹೇಳ್ತೀರಿ, ಯಾರಿಗಾನ ಕೊಟ್ಟಿದ್ರೆ ನೀನು? ಅಲ್ಲಣ್ಣ ನೀನೆ ಯಾರಿಗಾನ ಸೇಲ್ ಮಾಡಿಸ್ಕೊಳ್ಳೋಣ. ನಾನ್ ಕೊಡ್ಸಲ್ಲ, ನನಗೆ ಗೊತ್ತಲ್ಲ ಅದು. ಏ ಕೊಡ್ಸೋಣ, ನೀನಂತ ವ್ಯವಹಾರಸ್ತೀನಿ ಯಾರು ನೋಡೋಣ ತುಮಕೂರು ಡಿಸ್ಟಿಕ್ ಅಲ್ಲಿ. ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರು ಅಣ್ಣ ತುಮಕೂರು ಡಿಸ್ಟಿಕ್ ಅಲ್ಲಿ? ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ನನಗೆ. ಏ ಸುಮ್ಮಿರಣ, ನಿಮ್ಮ ಅಪ್ಪ ಹೇಳೋಗ್ಲಿಲ್ಲ ಮಧ್ಯಾಹ್ನ ಅಲ್ಲ ಮಗ? ನಮ್ಮ ಅಪ್ಪ ಹೇಳೋದೇನು ಮಧ್ಯಾಹ್ನ? ನಿಮ್ಮ ಮಾವನು ಬಂದಿರಲಿಲ್ಲ ಜೊತೆಗೆ? ಹಂಗಂತ ಅನ್ಬಿಟ್ರೆ ನಮ್ಮ ಪರ್ಕೆದಾಮ್ ಅನ್ಬಿಡ್ತಾರ ಅಲ್ಲಿಂದಲೇ. ಯಾರು ಮನ್ನಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು 80,000 ಖರ್ಚು ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇದು ಯಾರನ್ನ ಮಗ ನಿನ್ ಫೋನ್ ಮಾಡಿದಾರ ಅಂತ ನನ್ನ ಹಿಡ್ಕೊಂಡು ಎಳ್ಕೊಂಡು ಬಂದ್ಬಿಡ್ತೀವಿ ರಾತ್ರಿಯಿಂದ. ಅಲ್ಲಣ್ಣ ನಿಮ್ಮ ಮಾವರು ಬಂದಿದ್ರು. ಹಾ ಬಂದು ಅವರು ಮಾತಾಡ್ಸಿ ಎಲ್ಲ ಹೂವ ಎಲ್ಲ ಹಾಕಿ ತಂದಿ ಮಣ್ಣಾಗತ ಕೈದ್ದು. ಯಾರನ್ನ ಮಾತಾಡ್ಸಿದ್ದು? ನಮ್ಮ ಮಾವರು. ನಿಮ್ಮ ಅಪ್ಪರ್ನ? ಇಲ್ಲ ಮಗ, ಅಮ್ಮ ಮುಚ್ಚಿಡಿಯೋದೊಂದು ಬಾಕಿ ಇದೆ ನನಗೆ. ಹಾಲು ಅಣ್ಣ, ಆಮೇಲೆ ಮಣ್ಣೆಲ್ಲ ಆದ್ಮೇಲೆ ಮರಿ ಕಡ್ಸಿದ್ವಲ್ಲ, ಊಟ ಮಾಡ್ಕೊಂಡು ಹಂಗೆ ಹೋದ್ರಣ. ನಮ್ ಅಪ್ಪ ಸತ್ತು 14 ವರ್ಷ ತುಂಬ 15 ಪುಟ ಐತೆ. ಏನಣ್ಣ 14 ವರ್ಷ ತುಂಬ 15 ಪುಟ ಐತೆ? ಯಾರು? ನಮ್ಮ ಅಪ್ಪ ತೀರೋಗಿ. ಅಣ್ಣ ನಿಮ್ಮಪ್ಪ ತೀರೋಗಿ 14 ವರ್ಷ ಆಯ್ತು. ನಾನ್ ಹೇಳ್ತಿರೋದು ನಿಮ್ ಅಮ್ಮೋರ್ ಗಂಡಂಗೆ. ನಿಮ್ ಅಮ್ಮನ್ ಗಂಡಂಗೆ ಅಲ್ಲ ಮಗ, ಇವ್ನು ಎಷ್ಟೇ ಕೊಟ್ಟಿದ್ದ ಮಗ. ನಮ್ಮ ಅಮ್ಮ ಗಂಡ ಬೇರೆ, ನಮ್ಮ ಅಪ್ಪ ಬೇರೆ. ಹಲೋ, ನಮ್ಮ ಅಮ್ಮ ಗಂಡ ಬೇರೆ, ನಮ್ಮ ಅಪ್ಪನ ಬೇರೆ. ಈಗ ಗುಜ್ಕಾವ ಮಗ ಕುಟ್ಕಾರ ಮಗಳೇ. ಏ ಅಣ್ಣ,
ಅಣ್ಣ ನಿಮ್ಮ ಅಪ್ಪರು ಮಣ್ಣು ಮಾಡ್ಬಿಟ್ಟು ಹೋಗ್ಬೇಕಾದ್ರೆ ತಿರ್ಗಾ ಮರಿ ಊಟ ಮಾಡಿ ಹಂಗೂ ನಾನು ಮರಿ ಊಟ ಬೇಡ ಕಣಪ್ಪ, ಕೋಳಿ ಸಾರು ಹಾಕು ಒಂಚೂರು ಅಂದ್ರು, ಕೋಳಿ ಸಾರು ಹಾಕ್ಸಿ ತಿರ್ಗಾ ಊಟ ಮಾಡ್ಕೊಂಡು ಹೋಗೋರೆ. ನಾನು ನಮ್ಮ ಅಪ್ಪನ ಮುಂದೆ ಮಣ್ಣಿಗೆ ಬಂದವ್ರು ಯಾರು ಉಪವಾಸ ಹೋಗ್ಬಾರ್ದು ಅಂತೇಳಿ ಮೂರು ಮರಿ ಕಡಿಸಿದ್ದೆ, ಒಂದು ಕ್ವಿಂಟಾಲ್ ಕೋಳಿ ಎಲ್ಲ ತಿಂದೋಯ್ತು ನಿಮ್ಮ ಅಪ್ಪ. ನಿಮ್ಮ ಮಾವನ್ ಕೇಳ್ಬೇಕಾರೆ ಫೋನ್ ಮಾಡಿ. ಇಲ್ಲ ನಿಮ್ಮ ಮಾವರ್, ನಿಮ್ಮ ಮಾವರ್ ಯಾಕೆ ಸತ್ತೋಗ್ತಾರೆ? ನಿಮ್ಮ ಅಪ್ಪರು ಸತ್ತೋಗಿಲ್ಲ, ನಿಮ್ಮ ಮಾವನು ಸತ್ತೋಗಿಲ್ಲ. ಹಲೋ ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮಂತವ್ರಿಗೆಲ್ಲ ದೇವ್ರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್. ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್. ಏನು ಬೇಡ ಸರ್, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ಬೇಕು. ಖಂಡಿತ ಸರ್, ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಹಂಗೆಲ್ಲ ಅತಿ ಆಸೆ ಜೊತೆಗೆ ಹೇಳು ಅಂತಾರೆ. ಅಲ್ಲ ಸರ್, ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸರ್, ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು. ಏನ ದೇವ್ರ ಕಡೆ ಮಾತ್ಬಿಡಿ, ನಮ್ದು ಏನೈತು? ಏನ್ ಸರ್ ಗಾಡಿ ಹೊಡೆದ್ರಿ 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 ನೀವು. ಏ ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ, ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಯಾರು ಸರ್? ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಾರಲ್ವ ನೀವು? ಇದೌದ ಅರ್ಧ ಹೊತ್ತು, ಮೂರು ಗಂಟೆ ಬೆಳಕರ್ದೈತಿ. ಹಲೋ ಇಲ್ಲ, ನಾವು ಆಂಬುಲೆನ್ಸ್ ಓಡಿಸಾರಲ್ಲ, ಇದು ಇದು ನೋಡ್ತೇವೆ ನಾವು. ಏನ್ ಹೇಳಿ? ಸರ್ ಖಂಡಿತ ಹೇಳದಲ್ಲ ಸರ್, ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ನಿಜವಲ್ಲ ಸರ್, ನೀವೇನ ಆಕ್ಸಿಡೆಂಟ್ ಆದ್ರೆ ನೀವೇ ಉಳಿಯಲ್ಲ ಸರ್. ಆ ಫಾಸ್ಟ್ ಆಗಿ ಓಡಿಸಿದೀರಾ, ನೀವೇನ ಲಾರಿಗ ಪರಿ ಗುದ್ದು ನಿಮ್ ತಲೆಯೆಲ್ಲ ಚಿದ್ರ ಚಿದ್ರ ಆಗಿ ಕಳ್ಳು ಪಚ್ಚಿಯೆಲ್ಲ ಈಚೆಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೇನ ನಾವು ಕುಯ್ದಿ ಮೂಟೆ ಕಟ್ಟಿ ನಮ್ಮನ್ನಕ್ಕೆ ಮೂಟೆ ದರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದು ಅಲ್ಲಣ್ಣ. ಅಷ್ಟೇ ಫಸ್ಟ್ ಫಾಸ್ಟ್ ಆಗಿ ಗಾಡಿ ಓಡಿಸಿದಿರಲ್ಲ, ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ? ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದ್ದೀನಿ ನಾನು, ನಿಮ್ಮನ್ನೆಲ್ಲ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿವಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡ್ಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧಾಗೆ ಹತ್ ಫ್ಲೋರ್ ಮನೆ ಕಟ್ಟಿದ್ರೆ ನಿಮ್ ಮನೆ ಎಲ್ಲ ಹಾಳು ಮಾಡಿ ನಿಮ್ ಮನೆ ಮನೆ ಬೆಂಕಿ ಇಕ್ಕಿ ನಾನು ಕಳ್ಳು ಪಚ್ಚಿ ಬರ್ಬೇಕು ನಿಮ್ ಅಮ್ಮನ್ ಬೆಂಗಸೋದು ಅದೇ ನನಗೇನ ತಲೆಗೆಟ್ಬಿಟ್ರೆ. ಕಾಫಿ ಕೊಡ್ರಿ, ಅಲ್ಲಿ ಆರೂವರೆ ಹಾಲು ಕರಿಬೇಕು. ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಮುಸ್ತಕಣ್ಣಿತ್ತು ಯಾಕಣ್ಣ? ಏನಾಗುತ್ತೆ? ಹತ್ತು ವರ್ಷ ಇನ್ನೂ 10 ವರ್ಷ ಆಗಿರ್ಲಿಲ್ಲ, ಆಗಿತ್ತು ಅಷ್ಟೇ ಕಣ. ಈ ಫೆಬ್ರವರಿ 5ನೇ ತಾರೀಕು ಬಂದಿದ್ರೆ ಆಗದ್ ಅಷ್ಟೇ ಕಣ. ಫೆಬ್ರವರಿ ನಿನ್ನ ಇವತ್ತಿಗೆ ಕರೆಕ್ಟ್ ಆಗಿ 10 ವರ್ಷ ಆಯ್ತಣ್ಣ. ಇನ್ನೊಂದ್ 10 ವರ್ಷ ಮಡಿಕಲ್ವಾ? ನಿಮ್ಮ ಒಂದು ಇದಕ್ಕೆ ಅನ್ಯಾಗಂತೀಯ ಮತ್ತೀಗ ಸತ್ತೋಗ್ ಮುಚ್ಚಿರೋ ತಿರ್ಗಾ ತೆಗಿಯಕಾಗುತ್ತ ಅಣ್ಣ ಮತ್ತೀಗ? ಅಲ್ಲ 10 ವರ್ಷ ಯಾರನ್ನ ಮಡಿಕಂತಾರ ಅಂತ ಕೇಳಿದ್ ನಾನು. ಅಲ್ಲಣ್ಣ, ನೆಂಟರುಗಳು ಬರೋದ್ ಲೇಟ್ ಆಗೋಯ್ತ ಅಣ್ಣ. ಬೆಂಗಳೂರಿಂದ ಧಾರವಾಡ ಈ ಕಡೆ ಶಿವಮೊಗ್ಗದಿಂದ ಬರೋದೆಲ್ಲ ಲೇಟ್ ಆಗ್ಬಿಡ್ತು. ಸುಮ್ಮಿರಮ್ಮ, ನಾವೇನ ಕಷ್ಟ ಸುಖ ಮಾತಾಡ್ತಾ ಇದೀವಿ. ಅಣ್ಣ ಮಾತು ಇವ್ರೆ ಧಾರವಾಡ ಅಂದ್ರಲ್ಲ ಶಿವಮೊಗ್ಗ, ಅಲ್ಲಿಂದ 10 ವರ್ಷ ತಗೋ ಹೇಳಿ ಡೇಟ್ಗೆ ಇರುವೆ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು. ಹೌದಾ? ಇರುವೆ ಧಾರವಾಡದಿಂದ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು 10 ವರ್ಷ ತಗೋ. ಇದು ಶಿವಮೊಗ್ಗದಿಂದ ಇರುವೆ ಬಂದು ನೀವು ಇರೋ ಜಾಗ ಬಂದು ಮಣ್ಣು ಮಾಡಿ ಹೋಗೋದು. ಅಲ್ಲಣ್ಣ, ಮಣ್ಣು ಮಾಡಕ್ ನಿಮ್ ಅಪ್ಪಾರು ಬಂದಿದ್ರು, ನೀವು ಬಂದಿರ್ಲಿಲ್ವಲ್ಲ ಅಣ್ಣ, ಅದೇ ಬೇಜಾರು. ಇಲ್ಲ ನಮಗೆ ಎಂತ ನನ್ನ ಮಕ್ಕಳು ಅಂತ
ಅಲ್ಲ ನಮ್ ಅಪ್ಪನ ಚೇಂಜ್ ಮಾಡಿ. ಹಲೋ, ಇನ್ನೊಂದು ರೌಟ್ ಹಾಕ್ಬಿಟ್ಟು ನಿಮ್ಮ ಅಪ್ಪನ ಬಂದಿತ್ತು ಅಂತಾರೆ ಮೇಡಮ್. ನಿಮ್ಮ ಅಪ್ಪನ ಹಲೋ ಹಲೋ ಅಣ್ಣ, ನಿಮ್ಮ ಅಪ್ಪ ಬಂದು ಸಮಾಧಾನ ಮಾಡಿ ಪಾಪ ಆರ ತಂದಿತ್ತು ಹಾಕ್ಬಿಟ್ಟು ಹಂಗೆ ಹೋಯ್ತಣ. ನಾನು ಹಂಗೂ ಕೇಳ್ದೆ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತೆ. ನಮ್ಮನ್ ಸಾಯನ್ ಸಾಯ್ಲಿ ಅಂತ ಶಾಪ ಹಾಕ್ತಿದ್ಯಾ? ಅಲ್ಲಲ್ಲ, ಹಂಗಲ್ಲ ಸ್ವಾಮಿ, ಬಟ್ಟಿ ಕೊಟ್ಟು ಕಂಡೋರ್ ಮನೆ ಹಾಳ್ ಮಾಡ ನಾವ್ ಸಾಯ್ತಿವನೋ? ಕಷ್ಟಪಟ್ಟು ದುಡ್ಕೊಂಡ್ರೆ ತಿಂತಿರೋದ್ಲೇ ಬಂಗನೆ. ಆಯ್ತು ಸ್ವಾಮಿ, ಆಯ್ತಾಯ್ತು. ಯಾಕೆ ಆತರ ಮಾತಾಡ್ತಿದ್ಯಾ? ದೊಡ್ಡವ್ರು ಚಿಕ್ಕವ್ರ ಬೆಲೆ ಕೊಡ್ತಾನೆ. ಬಗ್ಗೆಂಡು ಮಾಡ್ರೆ ಮೂಗಕ್ ಬಾಯಿ ಬಂದ್ಬಿಡ್ತಾವೆ. ಅವಾಗ ಮ್ಯಾಗಡಿ ತಲೆ ಎತ್ತಬೇಕು ಅಂತ ಹೇಳಿದ್ರು. ಅದು ಸರಿ, ಹೊರಗೋಗ್ತೀರಾ ಅಂತ ಕೇಳ್ತೀಯ ಬಾಳಿ ಮಗನ ನಿನ್ನಂಗೆ. ಅವ್ರು ಇರ್ತಾವ ಇದ ಎಂತದ್ರ ಟೂಬ್ ಆಗಿ ಬಿಟ್ಟಾರಲ್ಲ, ನಾವು ಕೇಳಿದೀವಿ. ಗಣಸತ್ ಮುಂಡಿ ಇರ್ತಾವ, ದುಡ್ಡು ಇಸ್ಕೊಂಬಂದು ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ. ಯಾಕೆ ಆತರ ಮಾತಾಡ್ತಿದ್ಯಾ? ಬತ್ತಿಯ ಊರಿಗೆ ಖಾಲಿ ಇದ್ದೀಯ ಹಂಗಾರ ನೀನು? ಹಂಗಂತ ಇದು ಅವ್ರ ಅಚ್ಚುಕಟ್ಟಾಗಿದ್ರು ಎಡೆ ಮುಂದೆ ಇಕ್ಕಿರಲ್ಲ ಇದು ಎಣ್ಣೆ. ಏಯ್ ನೀನು ಅದನ್ ಬಿಡಲ್ಲ. ಯಾವ ನಾವೇನ್ ಕುಡುಕ್ನನ್ ಮಕ್ಕಳ್ರನ್ನ ಇಷ್ಟ ವರ್ಷದಿಂದ ನೋಡಿದ್ಯಲ್ಲ ನಾ? ಇವಾಗ ನಾವ್ ಹಂಗಂದ್ರು ಸ್ವಾಮಿ, ಮತ್ತ ಈಗ ಹೊರಗೋ. ಅಯ್ಯೋ ಇವನ್ ತಾಯಿನ ಇವನ್ ಮಾಡು ಅಂತ ಯಾರ ನನ್ ಮಗ ಹೇಳಿದ್ದ ಫೋನ್? ಅಮ್ಮನ್ ಸುಳ್ಳಿಗ್ನ ಸುಳ್ಳಿ. ಅವ್ರು ಬಡ್ಡಿ ಕೊಟ್ಟು ನಮ್ಮನ್ನಕ್ಕೆ ಅವ್ರ ಮನೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ಕೆ ಹೋಗ್ದೆ ಅಂತ ತಿರ್ಗ ಇವ್ರೆ ಯಜಮಂದ್ರೆ. ಒಂದ ಒಂದು 50,000 ರೂಪಾಯಿ ದುಡ್ಡು ಬೇಕು ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲ್ಲೇ ಕೊಡ್ತೀನಿಲೇ. ಏನಾಯ್ತ ನಿಂದು? ನಂದೇನು ಇಲ್ಲ, ಇದು ಮಾತೇ ನಂದು ಗ್ಯಾರಂಟಿ. ಇದು ಅಲ್ಲ, ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ ದುಡ್ಡು ಕೊಟ್ಟಿದೀವಲ್ಲ, ಬರೇ ಅವ್ರ ಬಾಯ್ 50 ರೂಪಾಯಿ ಕೊಡಕ್ಕೆ ಹಿಂದು ಮುಂದೆ ನೋಡ ಅಂತಾರ ನೀವು. ಉಚ್ಚ ಕರ್ಮಿ ನೀಡಿಯರು ಅಂತದ್ರಾಗ ನಾನು ಮನೇಲಿ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಅವ್ರ ಕಷ್ಟಗಳಿಗೆ. ತಡೆಯಲ್ಲೇ, ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿರೋರಿಗೆ ಕೊಟ್ಟಿರೋದು. ಇನ್ನೇನು ಕದ್ದು ಕದ್ದು ಇಸ್ಕೊಂಬಿಟ್ಟು ಮನೆ ಖಾಲಿ ಮಾಡ್ಕೊಂಡವ್ರಿ ಕೂಡ ತಡಿಯಲ್ಲ. ನಾನು ಚಿಕ್ಕ ನಿನ್ನ ಮಗ ಫೋನ್ ಮಾಡು ಅಂತ ಹೇಳಿದ್ದು. ನಮ್ಮ ನಾವು ಮನೆಗೆ ಹೋದ್ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಮಿಂಟಿ ಕೊಟ್ಟಿದ್ದಿಲ್ಲ ಅಣ್ಣ. ಅಲ್ಲ ಕಣ, ನಾನು ಹೇಳೋದು ಕೇಳಿಸ್ಕೊ ನರಸಿಂಹಣ್ಣ. ನಾನು ಹೇಳ್ತೀನಿ, ನೀನ್ ಹೇಳ್ತಿದ್ದೀಯಲ್ಲ ಕೊಟ್ಟಿದ್ಯಲ್ಲ ದುಡ್ಡು. ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಪಲ್ಸ್ಗೆ ಹೋಗರಿ ಕೊಟ್ಟಿರೋದಲ್ವಾ? ನಾನು 50,000 ಕೊಡ್ತೀನಿ. ನೀನೇನು ಕೆಲ್ಸಕ್ಕೆ ಹೋಗಲ್ವಲ್ಲ, ಅದಕ್ಕೆ ಆ ಅಕ್ಕನ ಹೆಂಡ್ತಿನ ಈಗ ಹೇಳ್ಸು. ಅಕ್ಕನ ಕೈಲಿ ವಿಷಾದ ಅಕ್ಕನ ಕೈಲಿ ಕೊಡೋಣ, ಕೊಡ್ತೀನಿ ಅಂತ ಅಕ್ಕನ ಕೈಲಿ ಹೇಳ್ಸು. ನಾನು ಇವಾಗ ಅಂತದೇನು, ನಂಗೆ ಬಂದಾಗ ಏನ ಬಂದಾಗ ಕೇಳ್ತೀವಿ ಸ್ವಾಮಿ, ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನು ಅಂತದಿಲ್ಲ, ಮದುವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದುವೆ ಮಾಡ್ತಾ ಇಲ್ಲ. ಆಮೇಲೆ 5 ಲಕ್ಷ ಬೇಕಾದ್ರೆ ಕೊಡೋಣ. ಆ ಅಕ್ಕ ಹೇಳ್ಬೇಕ್ ನಿನ್ ಹೆಂಡ್ತಿ ಹೇಳಿದ್ರೆ ಕೊಡ್ತೀವಿ. ನೀನು ಏನಿಲ್ಲ ಸ್ವಾಮಿ, ಯಾಲೆ ಮನೆ ಕಂಡಿದಂಗಿದ್ಯಾ? ಇಲ್ಲ. ಏನ್ ಮಾಡ್ತಿದ್ಯಾ? ನಿದ್ದೆ ಬರಲ್ಲ. ಯಾಕಪ್ಪ ಊಟ ಅಣ್ಣ? ಊಟ ಇಲ್ಲ. ಯಾಕಣ? ಗಂಜಿ. ಗಂಜಿ ಅವರೇಕಾಯಿ ಕಟ್ಕೊಳ್ತಿದ್ರು ಅಲ್ಲಿ ನಮ್ಮ ಅವರೂರಿಂದ. ಎಲ್ಲ ಊಟ ಮಾಡಿ ಹೆಚ್ಚಕಟ್ಟ ಮನೆಗಿದ್ದಾರೆ. ನೀನ್ ಯಾಕಣ ಮಾಡ್ಲಿಲ್ಲ? ಊಟ ತಿನ್ನಲ್ಲ ಸ್ವಾಮಿ. ಅವರೇಕಾಯಿ ಇದು ಜರಡೆ ಸ್ವಾಮಿ ಅಂತ ಯಾರೋ ಸ್ವಾಮಿಗಳು ನಮ್ಗೆ ಇದು ಶಾಪ ಹಾಕ್ತಂತ ಹಾಕ್ಬೋದು. ಅವತ್ತಿಂದ ಉಂಡೆ ಅಲ್ವಾ? ಇಲ್ಲ, ಅದೇ ಜಲ್ಡೆ ಸ್ವಾಮಿ ಅಂತ ಅಂತಂದು ಮುಚ್ಕೊಂಡ್ ಇರ್ಬೇಕು ನೀನು. ಮನೆ ತಿಯೂರ್ ತಿಥಿಯಲ್ಲಿ ಉಂಡೆ? ಇಲ್ಲ ಸ್ವಾಮಿ, ಖಂಡಿತ ಊಟ ಮಾಡ್ಲಿಲ್ಲ. ಏನೇ ನೆನ್ನೆಲ್ಲ ಮೊನ್ನೆ ಖಂಡಿತ ಊಟ ಮಾಡ್ಲಿಲ್ಲ ಸ್ವಾಮಿ. ಮತ್ತೀಗ ಅಲ್ಲಿ ಬಂದಿದ್ದೆ ನೀನು? ಇಲ್ಲ, ನೀವು ಅಲ್ಲಿದ್ರೆ ಬೇಕಾದ್ರೆ ಅವ್ರ ಮಕ್ಕಳನ್ನ ಕೇಳಿ. ತಿನ್ಲಿಲ್ವಾ? ತಿನ್ನೋದು ಅಂತ ಅಂದ್ರೆ ನಮ್ಮ ನಾನು ಪಕ್ಕದ ಪಂತೆಗೆ ಕುಂತಿದ್ರಲ್ಲ ಅವರು, ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿಳಿದ್ರು ಪೈಕಿ. ಯಾವಾಗ ಸಕ್ಕತ್ತ ಕುಡ್ದ್ಬಿಟ್ನು ಕಕ್ಕೆ ಅಲ್ಲೇ ನನ್ ಮಗ್ಳಿಗೆ ಕಕ್ಕೊಂಬಿಟ. ಎಲ್ಲ ಇದು ಪೂರ್ತಿ ಎಲ್ಲ ಗ್ಯಾಪ್ನ ಬಂತು. ಆಮೇಲೆ ಎಲ್ಲ ಒಂಥರ ಉಳುಗರ್ದಂಗ ಆತು. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮ್ ನರಸಿಂಹಣ್ಣ ನೀನು? ಇಲ್ಲಪ್ಪ, ನಾನೇನು ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ, ಆಮೇಲೆ ಹೊರಗಿರ್ಗ ಹೋದಿರ ನೀವು ಅತ್ತ. ಇದು ತಲೆ ಮ್ಯಾಕ್ ಎತ್ತಿರಿ ಹಿಂಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ.
ಹೋದ್ರು ಕಣಪ್ಪ. ನೀವಿನ್ನ ಬದುಕಿದೀರಾ? ನೀನು ದೇವ್ರ ಇನ್ನ ಕರ್ಕೊಂಡಿಲ್ವಲ್ಲ ಪಾರ್ ಪಾದಕ್ಕೆ. ಅಲ್ಲ ಈ ತರ ಸೌಂಡ್ ಯಾಕಿದಾದ್ರೆ ವಯಸ್ಸಾದ ಜೀವಗಳು ಹೆಂಗೆ ಬದುಕಿರ್ತ ಮನೆಗೆ ಅಂತ. ಏನ್ ಸೌಂಡ್ ನೋಡ್ದಾಗಿಂದ ಇದು ಗ್ಯಾಸ್ಟ್ರಿಕ್ ಅಂತ ಏನೋ ಇದು ಮಾಡಿದ್ದು. ಅವೆಲ್ಲ ಮಾಮೂಲಿ ಅಲ್ವನಪ್ಪ ಮನುಷ್ಯರಿಗೆ. ನಿಮ್ಗೆ ನಿಮ್ಮನೆ ತಾತಯ್ಯರು ಎಷ್ಟು ದಿನಕ್ಕೆ ದೇವಪದ ಸೇರ್ಕೊಂಡ್ರ ಅವ್ವ? ಅವ್ರೆ ಕಣಪ್ಪ ಇನ್ನ ಏನ ಪುಣ್ಯ ಮಾಡಿದ್ರು ಬಿಡಿ. ಸ್ವಲ್ಪ ಹೇಳಿ ಅವ್ರಿಗೆ ನಿಮ್ ಮಗಳಿಗೆ ಏನಂತಾನಪ್ಪ. ಅಲ್ಲ ಈ ಟೈಪ್ ಹಿಂಗೆಲ್ಲ ಬೇಡ್ರಮ್ಮ, ಮಕ್ಳು ಮರಿ ದೊಡ್ಡವಾದ್ಮೇಲೆ ಇವೆಲ್ಲ ಬಿಟ್ಬಿಡು. ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ, ನಿನಗೆ ಪಿಂಚನ್ ಬರಂಗ್ ಮಾಡಿ, ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಕೊಟ್ಕೊಡ ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗ್ಯವ್ರೆ, ನೀನ್ ಇದೆಲ್ಲ ಬಿಟ್ಬಿಡಮ್ಮ ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು. ಹೌದಾ? ನಾನು ಬಂದೆ ಎರಡ್ ವರ್ಷದಿಂದ ಮಡಿಕೊಂಡಿದ್ದೆ ಅಂತ ಹೇಳ್ತಾವ ಅಳ್ತಾವ ಮಡಿಕೊಂಡಿದ್ದೆ ಅಂತ ಹೇಳ್ತಾವಲ್ಲ, ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತೇಳಿ 8 ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದ್ದೀರಂತೆ ಅವ್ರ ಹತ್ರ, ನನ್ ಮಗಳು ಹತ್ರ, ಪಾರು ಹತ್ರ. ನೀವು ಅಪ್ಪ ಅಮ್ಮ ತಾಯಿ ತಂದೆ ಸತ್ ಕುಟುಂಬದಲ್ಲಿ ನೀವು ಆಯುರ ಆರೋಗ್ಯ ಅದೇನ ಹೇಳ್ತಾರೆ, ಸತ್ ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರನ್ನೂ ಕರ್ಕೊಂಡ್ ಬನ್ನಿ. ನಾನು ಅವ್ರ ಮಕ ನೋಡಿದ್ರೆ ನಾನು ಜೊತೆಗೆ ಬರ್ರಿ ಅಂತ 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 ಅಂದ್ರೆ ಬರ್ತೀನಿ. ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ದಕ್ಷಿಣೆ ನೀವು ಇಕ್ಕಿ, ನಾನು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಎಲ್ಲ ಇಕ್ತೀನಿ. ತುಮಕೂರಿಗೆ ಬರ್ರಿ ನೀವು ನಿಮ್ಮೂರಿಂದ. ಇಲ್ಲಿ ಅಗ್ರಹಾರದಾಗ ಶನಿಮಹಾತ್ಮ ದೇವಸ್ಥಾನ ಇದೆ, ಅಲ್ಲಿ ಮೂರ್ ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ. ಬಾಯಿಂಗ್ ಮಣ್ಣಾಕ ನನ್ ಬಗ್ಲು ಹಾಳ್ ಮಾಡಿ ಅವ್ಳು ದುಡ್ಡು ಇಸ್ಕೊಂಡು ಹೋಗಿ ಅಲ್ಲಿ ಪ್ರಮಾಣ ಮಾಡೋರಂತೀಯಲ್ಲ, ನಿನ್ ಕಣ್ ಅಕ್ಕಿ ಇಕ್ಕ ಚಪ್ಪಲಿ ತಗೊಂಡು ಬಡದ್ಬಿಡ್ತೀನಿ ನೋಡು. ವಯಸ್ಸಾದವ್ರಿಗೆ ನಮ್ಗೆ ಅಯ್ಯೋ ಅನ್ಸ್ಕಂತೀಯನೋ, ಈ ನನ್ ಮಗಳನ್ನ ಹೆಂಗ ಗಂಡ್ಸ ತಗೊಳ್ ಹೆಂಗ ಮದುವೆ ಆಗೋನಿ, ಅವಳಗೊಂದ್ ಬಾಳ್ ಕೊಟ್ಟವನಿ ಅಂತ ನಾ ಖುಷಿಯಾಗಿದ್ರೆ ಈಗ ಅಲ್ಲೇ ಅಳ್ತಾವ ದುಡ್ಡು ಇಸ್ಕೊಂಡು ಎಲ್ಲ ಇಸ್ಕೊಂಡು ಈಗ ಅಲ್ಲೇ ಈಗ ಅವಳು ಇವಳು ಪ್ರಮಾಣ ಮಾಡ್ತೀನಿ ಅಂತೇನೋ ಕೂಡ ನಿನ್ ಹೆಂಡತಿ ಕೈಲಿ ಫೋನ್ ಮಾತಾಡ್ತೀನಿ ನಾನು. ಬಂದು ಏನಿಲ್ಲ ನಿಮ್ ಊರಿಗೆ ಬಂದು ಮೂರ್ ಕಾಸ್ ಹರಾಜ್ ಹಾಕ್ಬಿಡ್ತೀನಿ. ಕೊಡ ಫೋನು ಆ ವಿಷಯ ಎಲ್ಲ ಕೊಡ. ಚಾಪನೆ ಗಟ್ಟಿ ಅಮ್ಮ ಅಮ್ಮ ಹೇಳೋ ಹೇಳೋ. ಅಲ್ಲ ಒಂದ್ ಸ್ವಲ್ಪ ಬೆಲೆ ಗೌರವ ಕೊಟ್ಟು ಮಾತಾಡಿ. ಏನ್ ಬೆಲೆ ನಿನ್ನ? ನಾನೇನೋ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಪ್ರಮಾಣ ಮಾಡ್ತೀನಿ ಅಲ್ಲೇ ಇಲ್ಲಿ ಅಂತೀಯ. ನಿನ್ ಹೆಂಡತಿಗೆ ಫೋನ್ ಕೊಡೋ, ಮಾತಾಡ್ತೀನಿ ನಾನು. ಕೊಡ್ತೀಯ ಮನೆ ಬಾಕ್ಲಿಗೆ ಬರಲ್ಲ ಬೆಳಿಗ್ಗೆ? ಸ್ವಾಮಿ ಎಲ್ಲ ಹೊಸರಿಂದ ಮನಿಕೊಂಡು ರಾಜಕೀಯ ಹೋದ್ರೆ ಅಲ್ಲಿ ಬೇರೆ ಉಚ್ಚಾರ ಬರ್ತಾರೆ. ಏನ್ ಮಾಡೋದಿದೆ ಇಲ್ಲಿ ಬಂದ್ರೆ ರಾಜಕೀಯ ಹೋಗುವಂತಾರೆ. ಏನು ಅಂದ್ರೆ ಎಲ್ಲಿದ್ದೀರಾ? ನಿಮ್ಮ ಮಗನ್ ಇದ್ರಾಗಿದ್ದೀವಿ ಯಾರೋ ಇದ್ರಾಗೆ ಇದ್ರಾಗೆ. ಏನು ಅಂದ್ರೆ ಚಿನ್ನು ಐ ಲವ್ ಯು. ಐ ಲವ್ ಯು ಚಿನ್ನು ಅಂತ ಅಂತಂದ್ರೆ ಕೆರ ತಗೊಂಡು ಹೊರಡ್ಬಿಡ್ತೀನಿ. ಏನು ಅಂದ್ರೆ ನಾನು ನಿನ್ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಪೂಜೆ ಮಾಡ್ತಾ ಇದ್ದೀನಿ. ಯಾ ದೇವ್ರಿಗೆ? ಶುಕ್ರವಾರ ಇವತ್ತು ಆಗ್ಲಿ ಬಿಡು, ಶುಕ್ರವಾರ ಆದ್ರೆ ನಮ್ಮನೆಗೆ ಯಾರು ಮಾಡ್ತಾರೆ? ನನ್ ಪರ್ಮಿಷನ್ ತಾಂಡಿದ್ಯಾ? ನಿನ್ ಪರ್ಮಿಷನ್ ತಾಳಕ್ಕೆ ಇದು ಹೊರಗೋದ್ರೆ ಕೆರ ತಗೊಂಡ್ಬಿಡ್ತೀನಿ ನೀನ್ ಇರೋ ಜಾಗ ಹೇಳಿದೆ. ಅವಳು ಅಳ್ತಾಳು ಒಂದೇ ಮಗ್ಳ ಒಂದೇ ಕಣ್ಣಾಗ ಮಗು ಮಗು ಅಂತಿದ್ರೆ ನಿಮ್ ಅಪ್ಪ ಫೋನ್ ಮಾಡು. ನಮ್ಮ ಅಪ್ಪ ಯಾಕೆ ಮಾಡ ನಮ್ಮ ಅಪ್ಪಂಗ್ ಯಾಕೆ ಮಾಡ? ನೀನ್ ಹುಡ್ಚಿರೋ ನಿನಗ್ ಮಾಡ್ತಾಳ ಅವಳು, ಅವ್ರ ಅಪ್ಪಂಗ್ ಮಾಡ್ತಾಳೆ, ನಮ್ಮ ಅಪ್ಪಂಗ್ ಯಾಕೆ ಮಾಡ್ತಾಳೆ? ದೇವ್ರ ಪೂಜೆ ಮಾಡಕ್ ಬಿಡಲ್ವಲ್ಲ. ಏನು ಅಂದ್ರೆ ಇವತ್ತು ಹಲೋ ದೇವ್ರ ಪೂಜೆ ಮಾಡಕ್ ಬಿಡಲ್ವಲ್ಲ. ಇವತ್ತು ಸ್ನಾನ ಮಾಡಿದೀನಿ, ಒಬ್ರೇ ಇದ್ದೀನಿ, ಬರ್ತೀರಾ ಮನೆ ಹತ್ರ? ಸ್ವಾಮಿ ತಾಯಿ ಜಗ ಸಿಕ್ಕಂದೂರು ಚೌಡೇಶ್ವರಿ ಚಾಮುಂಡೇಶ್ವರಿ
ಸುಂದರಪ್ಪ ಕದ್ರೆ ಮೆಸೇಜ್ ಸ್ವಾಮಿ ಕಾಪಾಡೋ ಇವತ್ತು ಸ್ನಾನ ಮಾಡಿದೀನಿ ಮನೆ ಹತ್ರ ದೇವ್ರಿಗೆ ಕೈ ಮುಗಿಬಾರ್ವ ನೀ ಯಾಕ ನನ್ ಮೇಲೆ ನಿನ್ಗೆ ಏನಾಗೈತೆ ಅಂತ ನಿನ್ಗೆ ನನ್ ಮ್ಯಾಲ್ ನಿನ್ಗೆ ಏನಾಗೈತೆ ಏನ್ ಬಡ್ದೈತೆ ಯಾವಳ್ ನಿನ್ಗೆ ಮಾಟ ಶೂನ್ಯ ಎಲ್ಲ ಮಾಡ್ಸವಳೆ ಅದ್ರಗಿತ್ತಿ ನನ್ನ ಯಾಕೆ ಈ ತರ ಮಾಡ್ತಿದ್ಯ ನನ್ ಯಾಕೆ ಮರ್ತು ಬಿಟ್ಟಿದ್ಯ ನೀನು ಇಲ್ಲಮ್ಮ ಯಾರೋ ಯಾರ ಹೇಳ ನೀವು ಯಾರೇಳ ಕಿಲಿ ಕಿಲಿ ಕೋಮ್ಲಾ ಕಿಲಿ ಕಿಲಿ ಕೋಮ್ಲಾ ಬೇರೆ ನಂಬರ್ ಮಾಡಿದ್ರೆ ನೋಡಿ ನಾವು ಕಿಲಿ ಕಿಲಿ ಕೋಮ್ಲಾರಲ್ಲ ನಾವು ನೀವ್ ಯಾರಿಗೆ ಮಾಡೋದು ನಾನ್ ನರಸಿಂಹರಾಜು ನರ್ಸಾ 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 ನಂದು ಪೂರ್ತಿ ಹೆಸರು ನರ್ಸಾ ಅಲ್ಲ ನರಸಿಂಹರಾಜು ನಿನ್ನ ಹೆಸರು ಪೂರ್ತಿ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಯಪ್ಪ ಬುಗುಡ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ನಿಮ್ ಮನೆ ಮೇಲೆ ವಿಜಯ ಜುವೆಲ್ಲರ್ಸ್ ಅಂತ ಬರ್ದೈತೆ ಕಿವಿಗೆ ಎರಡು ವಾಲೆ ಇಕ್ಕಂಡಿದೆ ಕಪ್ಪು ಯೂನಿಕನ್ ಗಡೆಗೆ ಓಡಾಡ್ತೀಯ ಆಮೇಲೆ ಗಣೇಶ ಇದ್ದಂಗ ಇದೀಯ ತುಮಕೂರಿಂದ ಮನೆಗೆ ಮನೆಯಿಂದ ತುಮಕೂರಿಗೆ ಬುಗುಡ್ನಳ್ಳಿ ಆಗುಲ್ಗುಂಟೆ ಪಳ್ಳಿ ಹಿಂಗೆಲ್ಲ ಓಡಾಡ್ತೀಯ ಆಮೇಲೆ ಅವಾಗ ಅವಾಗ ಟೂರ್ ಹೋಗಿ ಬರ್ತೀಯ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯ ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ವಲ್ರಮ್ಮನ ಮನೆ ನೋಡ್ಕೊಂಡಿದ್ದೆ ನಂಗೆಲ್ಲ ಗೊತ್ತೈತೆ ನಾನು ನಿಂಗೆ ಹೊಸ್ದಾಗ ಈಗ ಸಿನಿಮಾದವ್ರಿಗೆ ಕೈ ಮುಗಿದು ಬಂದಿದ್ದೀನಿ ನೀನು ಎದ್ದು ಯಾರಿಗೆ ಮಾಡಿದಿರ ನಮ್ಗ್ಯಾಕೆ ತಲೆ ತಿಂತೀರ ನಾನು ಕಿಲಿ ಕಿಲಿ ಕೋಮ್ಲಾ ಕಿಲಿ ಕಿಲಿ ಕೋಮ್ಲಕ್ ನಾನ್ ಪುಣ್ಯ ಅಕ್ಕ ನಿಮ್ಮ ಅಮ್ಮನ ಕೋಮ್ಲಕ್ ನಾ ಶಾಟ ಅಕ್ಕ ಯಾರ ಕಿಲಿ ಕಿಲಿ ಮಾಡು ನನ್ಗೆ ಯಾಕೆ ಮಾಡಿದ್ಯಾ ನಾ ನೀನು ನನ್ ಕಿಲಿ 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 ಇಲ್ಲಿ ನಮ್ಗೆ ದುಡ್ಡು ಕಾಸು ಒಂಚ ಕಿಲಿ ಕಿಲಿ ಹಾಕಿ ಕುಂತ ಕೊಟ್ಟು ನನ್ನ ಮಕ್ಳು ಅಪ್ರು ಎಲ್ಲ ಕಿಲಿ ಕಿಲಿ ಮಾಡಿ ಕುಂತವ್ರಿ ಯಾರಿಗನ ಮಾಡ್ತೇನೆ ಬಾ ನಂತ 200 ರೂಪಾಯಿ ಐತೆ ಬಾ ಕೊಡ್ತೀನಿ 200 ರೂಪಾಯಿ ತಗೊಂಡು ಹೋಗಿ ಯಾರಿಗಾನ ನಿಮ್ ಮನೆಯವ್ರಿಗೆ ಕೊಡ್ತು ಕೊಡು ನಾನ್ ಯಾರಿಗೆ ಮಾಡಿರೋದು ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು ನೀನು ನಮ್ಮ ಮನೇನ ಒಬ್ನೇ ಅಂತ ತಿಳ್ಕೊಂಡಿರೋದು ನೋಡು ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ನ ಜೊತೆಗೆ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗಿರಿ ಒಂದ್ ದಿವಸ ಅವನು ಇರ್ಲಿ ಮನೆಯೊಳಗೆ ಒಂದ್ ದಿವಸ ನೀನಿರು ಏನಣ್ಣ ಟಿವಿ ಜೋರಾಗಿ ನೋಡ್ತಿದ್ಯಾ ಸೌಂಡ್ ಕೊಟ್ಕೊಂಡು ಕ್ರಿಕೆಟ್ ಹಾಕಿದ್ರು ಇವತ್ತ ಇಂಡಿಯಾ ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್ ಇಂಡಿಯಾ ಇಂಡಿಯಾ T20 ನಾ ಒನ್ ಡೇನಾ 20 ಓವರ್ ನಾವೂನು ಅಯ್ಯೋ ರಾತ್ರಿ ಲೇಟ್ ಆಗಿ ಮನಿಕೊಂಡ ಕಡೆ ಬಿಯರ್ ಈಗ ಎದ್ದಿದೀವಿ ಆಲೆ ಹಾಲ್ ಕರಿಬೇಕು ಅಲ್ಲ ರಾತ್ರಿ ಲೇಟ್ ಆಗಿ ಎದ್ದಿದ್ದು ರಾತ್ರಿ ಲೇಟ್ ಆಗಿ ಮನಿ ಕಂಡಿದ್ದು ಆಲೆ ಬೆಳ್ಕರ್ದ್ ಬಿಟ್ಟೈತೆ ಇವ ಆಲೆ ಇವತ್ತು ಲೇಟ್ ಆಗಿ ಎದ್ದಿದ್ದೀನಿ 6 ಗಂಟೆಗೆ ಎದ್ದಿದ್ದೀನಿ ಹಾಲ್ ಕರಿಬೇಕು ನಿಮ್ ಕಾಯ್ಪೇ ಆಯ್ತಣ್ಣ ಕಾಫಿ ಆಯ್ತಾ ಹ್ಞೂ ಹ್ಞೂ ಕಾಫಿ ಆಯ್ತಣ್ಣ ಯಾಕೆ ಕುಡಿಯಲ್ವಾ ವಿಧಾನಸೌಧದಾಗ ಬಂದಿರೋರ ಹಾಂ ವಿಧಾನಸೌಧದಾಗ ಬಂದಿರೋರ ಮಾಡಿರೋದು ಹ್ಞೂ ಅಣ್ಣ ಇಲ್ಲ ಕಾಫಿ ಆಗಿಲ್ಲ ನಮ್ದು ಅಯ್ಯೋ ಹಾಲ್ ಕರೆದಲ್ಲ ಹಾಲ್ ಬೇರೆ ಕರಿಯಕ್ ಹೋಗ್ಬೇಕು ಅದು ವಿಧಾನಸೌಧಕ್ಕೆ ವಿಧಾನಸೌಧಕ್ಕೆ ಕರೀತೀರಾ ಅಲ್ಲ ಅಣ್ಣ ವಿಧಾನಸೌಧಕ್ಕೆ ಕರೀತೀರಾ ಅಲ್ಲ ವಿಧಾನಸೌಧದಿಂದನೇ ನಮ್ದು ಆಸ ಕಟ್ಟಿದೀವಿ ಅಣ್ಣ ಒಂದು 3-4 ಕಟ್ಟಿದೀವಿ ಅಲ್ಲೇ ಎಲ್ಲ ಮೇಚ್ಕೊಂಡ್ ಬತ್ತಿ ಹೊಲ್ದಾಗೆ ಗಿರಾಕಿ ಸಿಕ್ಲಿಲ್ವಣ ಅದಕ್ಕೆ ಅದೇ ಮೂಗ್ ಬಟ್ಟು ಪರಂಗಿ ಹಣ್ಣು ನುಗ್ಗಿಕಮರಕ್ಕೆ ಗಿರಾಕಿ ಸಿಕ್ಲಿಲ್ವಾ ಒಂಚೂರು ಕಷ್ಟ ಆಗಿದ್ದೀನಿ ನೋಡೋಣ ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ ಅದ್ರ ಸುದ್ದಿನೇ ಎಲ್ಲ ಯಾರನ್ನ ಬೇರೆ ರಿಪೋರ್ಟ್ ಮಾಡಿಬಿಡ್ರಿ ನಮ್ಗೆ ಅದ ಇದು ಇದನ್ನೇ ಸುದ್ದಿನೇ ಎತ್ಬೇಡಿ ನಮ್ಗೆ ಗಿರಾಕಿ ಸಿಕ್ಲಿಲ್ಲ ಹೋಗ್ಲಿ ಬಿಡೋಣ ಬೇಜಾರ್ ಮಾಡ್ಕೊಂಬಿಡಿ ನೀನ್ ಅಲ್ದಿರಿ ಯಾರೋ ಬೇರೆಯವ್ರಿಗೆ ಹೇಳ್ತೀವಿ ಅಲೋ ಅದ್ರ ಸುದ್ದಿನೇ ಎತ್ಬೇಡಿ ನಮ್ಗೆ ಇಲ್ಲಣ್ಣ ಆಯ್ತು ನೋಡಿ ಹಲೋ ಅಂಕಲ್ ಹೇಳಿ ಅಕ್ಕ ಹಲೋ ಅಂಕಲ್ ಹೇಳಿ ಅಕ್ಕ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಚೆನ್ನಾಗಿದ್ದೀರಾ ಸರ್ ಲೈಫ್ ಅಲ್ಲಿ ಆರಾಮಾಗಿದ್ದೀರಾ ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ ಸರ್ ಲೈಫ್ ಅಲ್ಲಿ ಚೆನ್ನಾಗಿದ್ದೀರಾ ಸರ್ ಆರಾಮಾಗಿದ್ದೀರಾ ಅಂತ ಹೇಳಿರಲ್ಲ ನಾವು ಅಲ್ಲೇ ಆರಾಮಾಗಿದ್ದೀವಿ ಆರಾಮಾಗಿದ್ದೀವಿ ಏನ್ ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇ ಹೇಳಿರಲ್ಲ ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ ನೀರ್ ಕುಡಿತಾ ಇದ್ದೀನಿ
ಸಮಾಚಾರ ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ, ನಮ್ಮ ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದ್ದೀವಿ. ಮತ್ತೆ ಇನ್ನೇನು ಸರ್, ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಓ ಆಗಿದೆ, ಇವತ್ತಿಗೆ ಎರಡು ತಿಂಗಳು ಆಗ್ತಾ ಬಂತು, ಎರಡು ಕಾಲು ತಿಂಗಳು ಆಗ್ತಾ ಬಂತು. ಏನ್ ನಿಮ್ಮ ಮದುವೆ ಆಗ? ಎರಡು ಕಾಲು ತಿಂಗಳು ಆಯ್ತು. ಯಾರು ನಿಮ್ಮ ಮದುವೆ ಆಗ? ನಿಮಗೆ ಮದುವೆ ಆಗಿ ಎರಡು ಕಾಲು ತಿಂಗಳು ಆಯ್ತಾ ಸರ್? ಎರಡು ಕಾಲು ತಿಂಗಳು, ಇನ್ನ ಎರಡೂವರೆ ತಿಂಗಳು ಆಗಿಲ್ಲ. ಯಾರು ನಿಮಗೆ ಮೊನ್ನೆ ಮದುವೆ ಆಗಿದ್ದ ಸರ್ ಹಂಗಾರೆ? ಮೊನ್ನೆ ಇದು ಅದು ಕೊರೋನಾದಾಗ ಆಗಿದ್ದು. ಯಾರಿಗೆ? ನಿಮ್ಗ? ಓ ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ? ಏ ಇಲ್ಲ, ನಾ ಈ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ ಮದ್ವೆ ಆಗಿ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ, ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನಿಮ್ ಮೊನ್ನೆ ಮದ್ವೆ ಆಯ್ತೇನೋ ಅನ್ಕೊಂಡೆ. ಮತ್ತೀಗ ನಿಮ್ ಮಾಲೆ ಮದ್ವೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ ಮದ್ವೆ ಬಂದಿರೋನಲ್ಲ, ಮದ್ವೆ ಆಗಿರೋನ ಅವನು. ಹೌದಾ, ನೋಡಿ ಸರ್, ನಿಮ್ ವಾಯ್ಸ್ ಅಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ, ನೀವು ತರ ಕಾಣಿಸ್ತೀರಾ ನೀವು? ಏನ ಬಿಡಕ್ಕ, ಅದೇನು ಹೆಂಗಪ್ಪ ಏನಾಯ್ತು ಅದ್ರಲ್ಲಿ? ಮತ್ತೆ ಇನ್ನೇನು ಸರ್, ಆರಾಮಾಗಿದ್ದೀರಾ? ನಮಗೆ ನಮ್ದು ಹಲೋ ಹಲೋ ಕದಾ ಏನ್ ಮಾಡಿದೀಪ? ಹಲೋ ಕಂದ, ಪೂಜೆ ಪೂಜೆ ಮಾಡ್ತಾ ಇದೀನೋ? ಪೂಜೆ ಮಾಡ್ತಾ ಇದೀನೋ ಕಂದ? ಪೂಜೆ ದೇವಸ್ಥಾನ. ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಅಣ್ಣ. ಎಲ್ಲಿದ್ದೀರಾ? ನಾನೀಗ ಮನೆ ತಗ ಬಂದು, ಇದು ಯಾಕೋ ಹೀಟ್ ಆದಂಗ ಆಯ್ತು, ಸೌದೆಕಾಯಿ ತಿನ್ನಕ್ ಹೋಯ್ತು ಬೂಂಡಳಿಗೆ. ಹೌದಾ? ಹೌದು. ನಾನು ತುಂಬಾ ನಿಮ್ನ ಇಷ್ಟಪಟ್ಟಿದ್ದೀನಿ, ನಿಮ್ಮ ನಾನು ನಿನ್ ತುಂಬಾ ಇಷ್ಟಪಟ್ಟಿದ್ದೀನಿ, ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ ಅಂದ್ರೆ ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೆ, ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ. ಹೆಂಗಸ್ರ ಗಂಡಸ್ರ? ಹೆಂಗಸ್ರ ಗಂಡಸ್ರ? ನಾನು ಮಂಜುಳ ಅಂತ, ಹೆಂಗ್ಸು. ಇದು ನಿಮ್ ಯಜಮಾನ್ರ ಅವ್ರ? ಯಜಮಾನ್ರ ಅವ್ರ ಅಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ ಯಜಮಾನ್ ಯಜಮಾನ್ರ ಅವ್ರ ಅಲ್ಲ. ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಒಬ್ಬ ಅಲ್ಲಲ್ಲ, ಒಬ್ಬ ಅಭಿಮಾನಿಯಾಗಿ ನಾನು ನಿಮಗೆ ಫೋನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಯಾವುದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು, ಆಯ್ತೇನಪ್ಪ? ಇಲ್ಲ ಇಲ್ಲ, ಕೇವಲವಾಗಿ ಮಾತಾಡೋದು ಅದು ಸಮಂಜಸವಲ್ಲ, ಗೊತ್ತಾಯ್ತಾ? ಯಾವ ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ ಏನಕ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್, ಗೊತ್ತಾಯ್ತಾ? ಏನಕ್ ಮಾಡಿದ್ರ? ನಾನು ನಿನ್ಗೇನ್ ಹೇಳಿದ್ದು? ಇದು ನಿನ್ಗೆ ದಯಸ ಆಗಿದ್ದೀನಿ ಅಂದ್ರೆ ನಾನು ನಿಮ್ಗೆ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು, ಅದಕ್ಕೆ ಫಿದಾ ಆಗ್ಬಿಟ್ಟಿದ್ದೀನಿ ಅಂತ ನಾನು ಹೇಳಿದ್ರೆ ನೀನು ಏನೇನೋ, ನಿನ್ ಗಂಡ ಅವನ ಹಿಂಗವನ, ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನೆ ಕಣಕ್ಕೆ? ಇಲ್ಲವ ಇಲ್ಲ ಕಪ್ಪ, ನಾವು ನಮ್ ತಂಗಿ ನಮ್ಮ ಅಕ್ಕ ಇದ್ದಂಗವ. ನಮ್ ತಂಗಿ ಅಕ್ಕ ಇದ್ದಂಗೆ ನೀವು. ಮತ್ತೆ ಈಗ ಏನ್ ಆತರ ಮಾತಾಡ, ನಿನ್ ಗಂಡ ಅವನ? ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕಂತೀಯ ನನ್ನ? ಇದಿಲ್ಲ, ತಪ್ಪಾಯ್ತವ. ಇಲ್ಲ ಅಂತ ನನ್ಗೆ ಮದ್ವೆ ಆಗಿಲ್ಲ ಅಂತಂದ್ರೆ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ ಹುಡ್ಕೊಂಬಂದ್ ಮದ್ವೆ ಮಾಡಿಸ್ತೀಯ? ಇಲ್ಲ ಅಕ್ಕ. ಮತ್ತೀಗ ಏನ್ ಕಾತರ ಕೇಳ್ತೀವಿ ಕೇಳಿ, ಏನಕ್ಕೆ ವೈ ಟೆಲ್ ಮೀ ಟೆಲ್ ಮೀ ಟೆಲ್ ಮೀ, ನೀನ್ ಏನಕ್ಕೆ ಕೇಳ್ದೆ? ಇಲ್ಲ ನಮ್ದೇನು ಅದು ಯಾತ್ರದ ಇಲ್ಲ, ಟೆಲ್ ಮೀ ಏನು ಇಲ್ಲ. ನಾವು ಇದು ಕೇಳ್ದೆ ಅಕ್ಕ, ಇದು ಏನ ಬಿಡಿ ಅತ್ತಪ್ಪ ಇದು ಅಲ್ವಾ? ಓ ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದೆಯಾ?
ಓ ಮದುವೆ ಆಯ್ತೆ ಸರ್, ಮದುವೆ ಆಯ್ತೆ ಅಕ್ಕ. ಯಾರಿಗೆ? ನನಗೆ ಮದುವೆ ಆಗಿದೆ. ಹೌದಾ, ನಿಮ್ಮ ಹೆಂಗಸರಿಗೆ ಮದುವೆ ಆಗಿದೆ? ಅವ್ರಿಗೂ ಮದುವೆ ಆಗಿದೆಯಾ? ನಿಮ್ಗೆ ಜನ ಮಕ್ಕಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು ನಾಲ್ಕು ಜನ? ಇಲ್ಲ ಇಲ್ಲ, ಎಲ್ಲಾರ್ಗು ಒಂದ್ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದೇನ್ ಗೊತ್ತಾ ಪ್ರಶ್ನೆ? ನಿಮ್ಗೆ ಮದ್ವೆ ಆಗಿದ್ರ ನಿಮ್ಗೆ ಎಷ್ಟ್ ಜನ ಮಕ್ಕಳು ಅಂದೆ ಅಷ್ಟೇ ನಾನು. ಒಂದ್ ಹೆಣ್ಣು ಒಂದ್ ಗಂಡು, ಅದಕ್ಕಿಂತ ದೊಡ್ಡರೊಬ್ರು ಒಂದ್ 11-12 ತಿಂಗಳು ಮಗ ತೀರ ಹೋಗ್ಬಿಟ್ರು ಗಂಡು. ಸಾರಿ ಸಾರಿ, ಎಸ್ಟಿಮ್ ಬಿ ಸಾರಿ ಸರ್, ಬೇಜಾರು ಮಾಡ್ಕೊಂಬೇಡಿ. ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಹೂನಕ್ಕ ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್, ದೇವರಲ್ಲಿ ನಿಮ್ ಬೇಡ. ನಿಮ್ ಹೆಂಗಸ್ರಿಗೆ ಎಷ್ಟ್ ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು. ಇಲ್ಲ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು, ನಾವು ಅವು ಒಟ್ಟು 4 ಜನ ಅಲ್ಲ ಇಬ್ರೆಯ. ಇದೇನ್ ಸರ್ ಇದು ಸರ್, ನಿಮ್ಗೆ ಜನ ಮಕ್ಳು ಹೇಳಿ ಸರ್, ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲವ ಇಲ್ಲ, ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು, ಡ್ರಿಂಕ್ಸ್ ಸಿಗರೇಟ್ ಏನು ಸೇರಲ್ಲ. ಆತರ ಎಲ್ಲ ಕಲಿಬೇಡಿ ಸರ್, ಸಿಗರೇಟ್ ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ. ಆರೋಗ್ಯ ಕಾನಿಕರ ಅವೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ದೈವಾರಾಧನೆ ಮಾಡಿಕೊಂಡು, ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪುಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು, ದೊಡ್ಡ ಮಾತು ಅಮ್ಮ. ಆಯ್ತು, ಇದು ಅದೇ ನಾನು ಏನ್ ಗೊತ್ತಾಗ ಕೇಳಕ್ ಬಂದೆ, ನಿಮ್ಗೆ ಎಷ್ಟ್ ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ನಮ್ಮ ಮನೆ ನಮ್ಮ ಹೆಂಗಸರಿಗೂ ಇಬ್ರು ಗಂಡು. ಇಬ್ರಿಂದ ಇಬ್ರಿಂದನು ಇಬ್ಬರು ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು ನಿಮ್ ಹೆಂಗಸರಿಗಿಬ್ರ 4 ಜನ ಮಕ್ಕಳಲ್ವಾ? ಖಂಡಿತ ಅಲ್ಲ, ನಾನ್ ಹೇಳ್ತಾ ಇರೋದ್ ಕೇಳಿಸ್ಕೇಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ರೇ ಇರೋದು, 4 ಜನ ಅಲ್ಲ ಸರ್. ನಿಮ್ಗೆ ಜನ ಮಕ್ಕಳು ಸರ್, ಸುಮ್ಮನೆ ಏನ್ ಸರ್ ಈ ತರ ನೀವೇನೋ ಏನೋ, ನಾವು ಕೆಲಸ ಮುಗಿಸಿ ಟೆನ್ಶನ್ ಆಗಿ ಬಂದಿರ್ತೀವಿ. ಏನಕ್ಕೆ ಹೋಗತ್ ಅನ್ನ ಮಗನ್ ನೋಡ್ರಿ, ನಾಯಿ ಚೂ ಬಿಟ್ಟು ಹೇಳಿಸ್ತೇವೆ ಅಂತ ಏನಕ್ಕೆ ಈಗ ಬಂದ್ ಶಿವ ಅಂತ ಕುಕ್ಕ. ಇಬ್ರು 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 ಈಗ ನಿಮ್ಗೆ ಇಬ್ರು ಮಕ್ಕಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟ್ ಜನ? ಇಬ್ರು. ಮತ್ತೆ 4 ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ ಇಬ್ರು ಮಕ್ಕಳಾದ್ರೆ, ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ಟು 4 ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರು ಇಬ್ರೇ ಗಂಡ ಹೆಂಡ್ರಿ ಇಬ್ರೇನಾ, ಈ 2 ಮಕ್ಕಳು. ನೀವಿಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಾ? ಇಬ್ರು ಮಕ್ಕಳು 2, ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನೀವಿಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಿ ಮನೇಲಿ? ಇಬ್ರೇ ಇಬ್ರೇ ಇರೋದು ನಾವ್ ಇಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? ಇಬ್ರು. ನಿಮ್ ಹೆಂಡ್ತಿಗೆ ಎಷ್ಟ್ ಜನ? ಇಬ್ರು. ಮತ್ತೆ ಎರಡ್ ಇಬ್ರು ಇಬ್ರು ಎಷ್ಟಾಯ್ತು, 4 ಜನ ಆಗ್ಲಿಲ್ವಾ? ಇಬ್ರಿಂದ ನಾ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು, ನಾವಿಬ್ರೇ ಇರೋದು, ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಏ ಅಕ್ಕ, ನಿನ್ಗೇನ ತಿಕ್ಕಾ ತಿಂಪಂಡಿಕ್ತೇ ನನಗೆ, ತಿಕ್ಕಾ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ, ಮದುವೆ ಬೇರೆ ಹತ್ರ ಬಂದು ಕುಂತಿದ್ರು, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು ಇಬ್ರು ಇಬ್ರು, ನಾವು ಇಬ್ರು, ನಮ್ಗೆ ಸರ್ ಒಂದ್ ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು, ನಂಗೆ ತಲೆಯೆಲ್ಲ ಸುಡ್ತಾ ಇದೆ ಸರ್ ನೀವ್ ಮಾತಾಡಿದ್ಕೆ. ನಮ್ಗೆ ಮಾತ್ರೆ ಮುಗ್ದಾಗ ಇಲ್ಲಿ ನಿಮ್ಗೆ ಇದು ಅಕ್ಕ, ನೀವ್ ಯಾರು ಹೇಳಿ ನಮ್ಗೆ ಇಬ್ರು ನಾವು? ನಾನು ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಿಂಚಿಂಗ್ ಮಂಜುಳಾ ಅಕ್ಕರೆ, ನಾವು ಇಬ್ರು ಗಂಡ ಹೆಂಡತಿ, ಗಂಡ ಹೆಂಡತಿ ಇಬ್ರು. ನಾನು ಅದನ್ನ ಹೇಳ್ತಿರೋದು, ನೀವು ಗಂಡ ಇಬ್ರು ಹೆಂಡತಿ ಇಬ್ರು ಅಲ್ವಾ? ಇಬ್ರು. ಮಕ್ಕಳು ಇಬ್ರು. ಈಗ ನಿಮ್ಗಿಬ್ರು, ನಿಮ್ ಹೆಂಡತಿಗೆ ಇಬ್ರು. ಮತ್ತೀಗ ನಿಮ್ಗಿಬ್ರು ನಿಮ್ ಹೆಂಡತಿಗೆ ಇಬ್ರು ಆದ್ರೆ ಎಷ್ಟ್ ಜನ ಆಯ್ತು ಸರ್? ನಾವು ಗಂಡ ಹೆಂಡತಿ ಇಬ್ರು ಕೇಳಿಸ್ಕ, ಗಂಡ ಹೆಂಡತಿ ಇಬ್ರು. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಇದು, ಇವ್ರು ಏನಪ್ಪ ಹೇಳಿ ಸರ್ ಹೋಗ್ಲಿ. ಗಂಡ ಹೆಂಡತಿ ಇಬ್ರು, ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು, ಇಬ್ರಿಂದ ಒಂದ್ ಹೆಣ್ಣು ಒಂದ್ ಹೆಣ್ಣು ಒಂದ್ ಗಂಡು. ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್? ನೀವಿಬ್ರು ಗಂಡ ಹೆಂಡತಿ. ಈಗ ನಿಮ್ಗೆ ಜನ ಮಕ್ಕಳು ಸರ್?
ಏನಪ್ಪ ಇದು, ಇಬ್ರು ಈ ನಾವು ಇಬ್ರು ಯಾವ ಇಬ್ರು ಇಲ್ಲ ಅವಾಗ ನಿಮ್ಮ ಯಾವತ್ತು ಈ ಪ್ರಾಕ್ಟೀಸ್ ಬಂದೆ ಬೂನಳ್ಳಿ. ನಾನು ಕಿಶೋರ್, ನಾನ್ ಕಿಶೋರ್. ಅಣ್ಣ ಒಂದ್ ನಿಮಿಷ ತಡಿಯಣ, ಒಂದ್ ನಿಮಿಷ ತಡಿಯಣ, ನೀನ್ ಕಾಲ್ ಮುಗಿತೀನಿ, ಫೋನ್ ಕಟ್ ಮಾಡ್ಬೇಡ. ಏನ್ ಗೊತ್ತಾ, ನಾಳೆ ನಂದು ಫೆಬ್ರವರಿ 29 ನಂದು ಬರ್ತಡೇ, ಫೆಬ್ರವರಿ 30 ನಂದು ಡೆಟ್ ಇದೆ. ಅಣ್ಣ ಫೆಬ್ರವರಿ 29 ನಾನು ಹುಟ್ಟಿದ ದಿವಸ, ಫೆಬ್ರವರಿ 30 ನಂದು ಸತ್ತಿದ ದಿವಸ. ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಣ. ಅಣ್ಣ ಇಲ್ಲೇ ತುಮಕೂರ್ ಹತ್ರ ಪಿಳ್ಳಿಗಳ್ಳಿ ಅಂತ ಊರೈತಲ್ಲ ಅಣ್ಣ, ತುಮಕೂರ್ ಹತ್ರ ಪಿಳ್ಳಿಗಳ್ಳಿ ಅಂತ ಊರೈತಲ್ಲ, ಬಿಲ್ಲಿನಳ್ಳಿ. ಪಿಳ್ಳಿಗಳ್ಳಿ, ಪಿಳ್ಳಿಗಳ್ಳಿ, ಪಿಳ್ಳಿಗಳ್ಳಿ ಅಂತ ಊಟೈತೆ, ಊರೈತೆ. ಯಾಕಡೆ ಬರೋದು ಅದು? ಅದ್ ಯಾಕಡೆಕ್ಕೂ ಬರೋದು, ಅಲ್ಲೇ ಇರುತ್ತೆ. ಕುಣಗಲ್ ಕಡಿಕೋ, ಬೆಂಗಳೂರು ಕಡಿಕೋ, ಚೋಳೂರ್ ಕಡಿಕೋ ಅಂತ? ಇಲ್ಲ, ಈ ಗೂಳೂರ್ ಕಡಿಕೆ. ಹಂಗಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಫೆಬ್ರವರಿ 29 ನಂದು ಹುಟ್ಟಿದ ದಿವಸ, ಫೆಬ್ರವರಿ 30 ನಂದು ಸತ್ತಿದ ದಿವಸ. ಆಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು, ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನೊಂದು 70 ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು. ಆಯ್ತು ಬಿಡ್ರಿ. ಅಯ್ಯೋ, ನಮ್ಮ ಆಶೀರ್ವಾದ ಏನು, ತಂದೆ ತಾಯಿ ಆಶೀರ್ವಾದ ತಗೊಳ್ರಿ, ಅಣ್ಣ ತಮ್ಮದ್ರ ಆಶೀರ್ವಾದ, ಸಂಬಂಧಿಕರ ಆಶೀರ್ವಾದ, ನಿಮ್ಮಂತವ್ರ ಆಶೀರ್ವಾದ ತಗೊಂಬೇಕಣ. ಯಾಕೆ? ಹಲೋ ಹಲೋ, ನಿಮ್ಮಂತ ಆಶೀರ್ವಾದ ತಗೋಬೇಕಣ್ಣ ನಾವು. ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ, ನಿಮ್ಮಂತ ದೊಡ್ಡವ್ರಿ ಅಣ್ಣ. ಇರ್ಲಿ ಅದೆಲ್ಲ, ಫೆಬ್ರವರಿ 30 ಮಾತ್ರ ಮಿಸ್ ಮಾಡ್ಬೇಡಕಣ. ಆಯ್ತು ಹೇಳಿ ಸ್ವಾಮಿ. ಆಯ್ತು ಆಯ್ತು. ಇವತ್ತು ಫೆಬ್ರವರಿ 28 ಇವತ್ತು, ನಾಳೆಗೆ 29. ನಾನು ಫೆಬ್ರವರಿ 30 ನಾನು ಸತ್ತಿದ ದಿವಸ ಅವತ್ತು. ಆಯ್ತು ಸ್ವಾಮಿ. ಆಯ್ತು ಆಯ್ತು, ಖಂಡಿತ ಬರ್ತೀನಿ. ಯಾವೂರು ಅಂದ್ರೆ? ಯಾವೂರು ಅಂದ್ರೆ? ಪಿಳ್ಳಿಗಳ್ಳಿ. ಪಿಳ್ಳಿಗಳ್ಳಿ. ಆಯ್ತು ಸ್ವಾಮಿ. ಇಲ್ಲ, ಇದು ಉಲ್ಮಾನ ದಾಳಿಗೆ 40 ಜನ ಸತ್ತೋಗಿದ್ರಲ್ಲ, ಅದಕ್ಕೆ ಬೇಜಾರಾಯ್ತು. ಅದನ್ನ ನೋಡ್ತಿದ್ದು ನ್ಯೂಸ್ ಆಗಿ. ಆಮೇಲೆ ನನ್ನದಕ್ಕೆ ಹೋಗಿಲೆ ಬಣ್ಣದಕ್ಕೆ ಹೋಗಿಲೆ ಯಾರು ಹಾಕಿದ್ರಲ್ಲ, ಇದು ಸುಳ್ರು ಮದ್ಗೆ ದಂಡಿ ಮಾರಮ್ಮ, ಅದು ಹಾಕಿದ್ರು. ಅದನ್ನ ನೋಡ್ದು ಆಮೇಲೆ ಇದೆಲ್ಲ ಒಂದ್ ಸ್ವಲ್ಪ ಇದಾಯ್ತಲ್ಲ, ಈಚಿ ಬಂದ್ಬಿಡತ್ತಲ್ಲ. ಯಾ ಸೂಳೆ ಮಗ ನಿನ್ಗೆ ಹೇಳ್ಕೊಟ್ಟಲ್ಲ ನನ್ ಮಗನೇ ನಿನ್ಗೆ, ಅಮ್ಮನ್ನ ಕೇಳ್ದಾರ ಕಳ್ಳೆಲ್ಲ ಈಚಿ ಬಂದದ ಮೆತ್ತೆ ಕಳ್ಳೆಲ್ಲ ಈಚಿ ಬಂದ ಇದೆಲ್ಲ ಮಣ್ಣು. ವರ್ಷ ಆಯ್ತು ಇವ್ರು ಯೋಧರು 40 ಜನ ಬಸ್ ಉಲ್ಬಾನ ಇದು ಬಾಂಬು. ನಾನ್ ಅದೆಲ್ಲ ಹೇಳ್ತಿರೋದು ನೀನ್ ನಿಮ್ಮವನ್ ಮದುವೆ ಆದಾಗ ಹಲೋ ಹಲೋ ಯಾಕೆ ಬಂದು ನಾನು ಅಥವಾ ಏನು ನಿಮ್ಮ ಜಮೀನೆಲ್ಲ ಬರ್ಕೊಂಡು ಬರ್ಕೊಂಡಿದ್ದೀನಿ ಮೋಸ ಮಾಡಿ. ಯಾಕಣ್ಣ ಈ ತರ ಮಾತಾಡ್ತಿದೀಯ? ನೀನೇ ಹೋಗ್ತಿನ ಮಾತಾಡಿ ನನ್ನ ಯಾಕೆ ಮಾತಾಡ್ತಿದ್ದೀಯ? ಹಾಗಾದ್ರೆ ಹೊರ್ಕ ನಿಮ್ಮ ಅಮ್ಮನ್ನ ಹಾಕಿ ಆದ್ರೆ ಹೊರ್ಕೊಡ್ರಿ.